वाहमस्मी बृहस्पतिपुराणानाम आलयम करुणालयम नमामि भगवत्पादं शंकरं लोकशंकरं शंकरं शंकराचार्यं केशवं बादरायणं सुप्तभाषितं वंदे भगवन्तो पुनः पुनः श्रीमच्छंकर भगवत पूज्य बाद गुरुभ्यो नमः वंदे एकम सच्चिदानंदम यतिवर्यम महामतिम वेद वेदांत तथारज्ञम सद्गुरुम प्रणतोऽस्म्यहम सदाहम संप्रदायज्ञम संयमीन्दम सदाश्रय सद्गुरुम सच्चिदानंदम सदाचारम धमाश्रय श्री श्री सच्चिदानंदेन्द्र सरस्वती महासद्गुरुभ्यो नमः अधीहि भगवो ब्रह्म। नागपुर 64वां में ननु नयुक्तमिदं असंसारिण्याः सर्वज्ञायाः देवतायाः बुद्धिपूर्वकं अनेक शत सहस्र अनर्थाश्रयं देहं अनुप्रविश्य दुःखं अनुभविष्यामि इति संकल्पनं अनुप्रवेशश्च स्वातंत्रे सति। अल इदु सरियागोदिल्वल्ल अंत याव सरियागोदिल्ल इदु असंसारि यारो परमात्म असंसारियाद परमात्मनिगे मत्तु सर्वज्ञनु ಅಸಂಸಾರಿಯೂ ಸರ್ವಜ್ಞವೂ ಆಗಿರ್ತಕ್ಕಂತಹ ಆ ದೇವತೆಗೆ ಬುದ್ಧಿಪೂರ್ವಕವಾಗಿ ತಿಳಿದು ತಿಳಿದು ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಅನರ್ಥಗಳಿಗೆ ಆಶ್ರಯವಾಗಿರುವ ದೇಹವನ್ನು ಹೊಕ್ಕೋದು ಹೊಕ್ಕಿಬಿಟ್ಟು ದುಃಖಗಳನ್ನು ಅನುಭವಿಸ್ತೀನಿ ಅಂತ ಅನ್ನೋದು ಈ ರೀತಿ ಸಂಕಲ್ಪ ಮಾಡ್ಕೊಳ್ಳೋದು ಮತ್ತು ಹೊಕ್ಕಿ ಪ್ರವೇಶ ಮಾಡೋದು ಈ ಸ್ವಾತಂತ್ರ್ಯವೂ ಇರುವಾಗ ಸ್ವಾತಂತ್ರ್ಯವಿಲ್ಲ ಯಾರು ಜಪ್ತಿದ್ದಾರೆ ಅಂದರೆ ವಿಜಯವಿದೆ ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ಸ್ವಾತಂತ್ರ್ಯವನ್ನು ಹೊಂದಿ ಪ್ರವೇಶ ಮಾಡೋದು ಮತ್ತು ದುಃಖವನ್ನು ಅನುಭವಿಸುವುದು ಇತ್ಯಾದಿಗಳು ಹೊಂದೋದಿಲ್ವಲ್ಲ ಯಾತಕ್ಕದು ಇದು ಸೃಷ್ಟಿ ಮಾಡ್ತೀನಿ ಅಂತ ಅಂದ್ಕೊಳ್ಳೋದು ಸೃಷ್ಟಿ ಮಾಡೋದು ಅದರೊಳಗೆ ಪ್ರವೇಶ ಮಾಡೋದು ಮತ್ತೆ ಬಂಧನಕ್ಕೆ ಒಳಗಾಗೋದು ದುಃಖವನ್ನು ಅನುಭವಿಸೋದು ಇತ್ಯಾದಿಗಳನ್ನ ಯಾತಕ್ಕೆ ಹೊಂದಬೇಕು ಆ ದೇವತೆ ದೇವತೆಗೆ ಏನು ಗ್ರಹಚಾರ ಅವನು ಅವನ ಪಾಡಿಗೆ ಸರ್ವಜ್ಞನು ಸರ್ವಶಕ್ತನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನೂ ಆಗಿ ಹಾಗೇ ಇರ್ಬೋದಲ್ಲ ಸೃಷ್ಟಿ ಮಾಡೋದು ಸೃಷ್ಟಿ ಮಾಡಿ ಎಲ್ಲ ಜೀವರೊಳಗೆ ಪ್ರವೇಶ ಮಾಡೋದು ಪ್ರವೇಶ ಮಾಡಿ ದೇಹದೊಳಗೆ ಸಿಕ್ಕಾಕೊಳ್ಳೋದು ಮತ್ತೆ ಸುಖ ದುಃಖಗಳನ್ನು ಅನುಭವಿಸೋದು ಸಂಸಾರಕ್ಕೆ ಅನುಭವಿಸೋದು ಆ ಪರತಂತ್ರತೆ ಇದೆಲ್ಲ ಯಾಕೆ ಬೇಕು ಆ ಪರದೇವತೆಗೆ ಅಂತ ಪ್ರಶ್ನೆ ಇದು ಸರಿಯಾಗೋಲ್ವಲ್ಲ ಅವನು ಸೃಷ್ಟಿ ಮಾಡ್ದ ಅವನೇ ಇವಾಗ ಪ್ರಧಾನ ಸೃಷ್ಟಿ ಮಾಡ್ತೀನಿ ಅಂತಂದ್ರೆ ಪ್ರಧಾನ ಅಚೇತನ ಅದು ಮಾಡ್ಕೊಳ್ತಾ ಇದಾಗುತ್ತೆ ಸರ್ವಜ್ಞನು ಸರ್ವಶಕ್ತನು ಅದು ಪರಮಾತ್ಮ ಸೃಷ್ಟಿ ಮಾಡಿ ಬುದ್ಧಿಪೂರ್ವಕವಾಗಿ ತಾನೇ ಅದರೊಳಗೆ ಪ್ರವೇಶ ಮಾಡೋದು ಹೊಂದೋದಿಲ್ವಲ್ಲ ಅಂತ ಆಕ್ಷೇಪ ಇದಕ್ಕೆ ಉತ್ತರ ಕೊಡ್ತಾರೆ ಸತ್ಯಮೇವ ಆಚೆ ತಗೊಂಡೇ ಇಲ್ಲ ಸತ್ಯಮೇವ ನೋಡು ಭಾಷಿಕರು ಹೌದಪ್ಪ ನ ಯುಕ್ತಂ ಸ್ಯಾತ್ ಯದಿ ಸ್ವೇನೀವ ಅವಿಕೃತೇನ ರೂಪೇಣ ಅನುಪ್ರವೇಶಿ ಅನುಪ್ರವಿಷೇಯಂ ದುಃಖಂ ಅನುಭವೇಯಂ ಇದಕ್ಕೆ ಸಂಕಲ್ಪಿತವತಿ ಕರೆಕ್ಟು ನಿಜ ನೀನು ಹೇಳಿದಂಗೆ ಹಂಗೆ ಆಗ್ತಿತ್ತು ಒಂದು ವೇಳೆ ತಾನು ಇದ್ದಾಗೆ ಇದು ಪ್ರವೇಶ ಮಾಡಿದ್ರೆ ಅವಿಕೃತವಾದ ಅಂದರೆ ಬದಲಾವಣೆಯಾಗದ ನಿತ್ಯ ಸಿದ್ಧ ಬುದ್ಧ ಮುಕ್ತ ರೂಪದಿಂದಲೇ ಪ್ರವೇಶ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಹಾಗೆಯೇ ದುಃಖವನ್ನು ಅನುಭವಿಸ್ತೀನಿ ಅಂತ ಅಂದ್ಕೊಂಡಿದ್ರೆ ಆ ರೀತಿ ಸಂಕಲ್ಪ ಮಾಡ್ಕೊಂಡಿದ್ರೆ ತಪ್ಪಾಗ್ತಿತ್ತು ಆದರೆ ಜೀವರೂಪದಿಂದ ಪ್ರವೇಶ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರಿಂದ ಇದೇನು ದೋಷ ಬರಲ್ಲ ಆದರೆ ಜೀವರೂಪದಿಂದ ಯಾಕೆ ಪ್ರವೇಶ ಮಾಡ್ತೀನಿ ಅಂದ್ಕೋಬೇಕೋ ಅಲ್ಲೂ ಪ್ರಶ್ನೆ ಬರುತ್ತಲ್ಲ ಜೀವರೂಪದಿಂದ ಯಾಕೆ ಪ್ರವೇಶ ಮಾಡಬೇಕು ಅಂತಂದ್ರೆ ಅದಕ್ಕೆ ಮುಂದೆ ಉತ್ತರ ಕೊಡ್ತಾರೆ ಫಸ್ಟು ಇದಕ್ಕೆ ಉತ್ತರ ಏನೋ ತಾನು ಇದ್ದಾಗಿದ್ದುಕೊಂಡು ಪ್ರವೇಶ ಮಾಡಿಲ್ಲಪ್ಪ ಜೀವರೂಪವನ್ನು ಪಡ್ಕೊಂಡು ಪ್ರವೇಶ ಮಾಡ್ತೀನಿ ಅಂತ ಜೀವರೂಪ ಎಲ್ಲಿತ್ತು ಅಂದ್ರೆ ಹಿಂದಿನ ಕಲ್ಪದಲ್ಲಿ ಜನರು ಮಾಡಿದ ಅಲ್ಲಿ ಜೀವರು ಮಾಡಿದ ಪುಣ್ಯ ಪಾಪಗಳ ಬೀಜ ರೂಪ ಇತ್ತಲ್ಲ ಆ ಬೀಜ ರೂಪನ ಪ್ರಕಟ ಮಾಡ್ದ ಅಂತ ಅಷ್ಟೇ ಅರ್ಥ ಕಸಂತರಿ ಅನತ್ವೇವಂ ಅಂದ್ರೆ ಈ ರೀತಿ ತಾನು ಅವಿಕೃತವಾದ ತನ್ನ ಪರಂ ರೂಪ ಶುದ್ಧ ರೂಪ ಜಲ ಅದರಿಂದ ಪ್ರವೇಶ ಮಾಡಿಲ್ಲ ಕಸಂತರಿ ಅನೇನ ಜೀವೇನಾತ್ಮನಾನು ಪ್ರವೇಶ ಇತಿ ವಚನ ಮತ್ತೆ ಹೇಗೆ ಅಂತ ಹೇಳಿದ್ರೆ ಈ ಜೀವರೂಪದಿಂದ ಒಳಹೊಕ್ಕು ಅದು ಬಿಡುಬಿಡಿ ಮಾಡ್ತು ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ಯಾವ ದೋಷವೂ ಬರೋದಿಲ್ಲ
ತಾನಿದ್ದಾಗೆ ಇದ್ದು ತಾನು ಏನೂ ಬದಲಾವಣೆ ಆಗದೇನೇ ಪ್ರವೇಶ ಮಾಡಿದ್ರೆ ದೋಷ ಬರ್ತಿತ್ತು. ಜೀವರೂಪವನ್ನು ಪಡ್ಕೊಂಡು ಪ್ರವೇಶ ಮಾಡಿದ್ರಿಂದ ದೋಷ ಬರಲಾರ್ದು. ಅದೇ ಜೀವರೂಪವನ್ನು ಪಡ್ಕೊಳ್ಳೋದು ಯಾಕೆ ಬೇಕು ಅಂತ ಕೇಳ್ಬೋದು. ಜೀವರೂಪವನ್ನು ಯಾಕೆ ಪಡ್ಕೋಬೇಕು ಅಂತಂದ್ರೆ, ಜೀವರೂಪ ಅನ್ನೋದು ಅನಾದಿ ಕಾಲದಿಂದ ಅಜ್ಞಾನ ಹೋಗದೇ ಇದ್ದಾಗ ಅದು ಬೀಜ ರೂಪದಿಂದ ವ್ಯಕ್ತಿ ರೂಪದಿಂದ ಇದ್ದೇ ಇರುತ್ತೆ. ಅವ್ಯಕ್ತಿ ರೂಪದಿಂದ ಇದ್ದ ಜೀವರೂಪ ವ್ಯಕ್ತವಾಗಲಾಗಿ ಅದನ್ನೇ ಪ್ರವೇಶ ಮಾಡೋದನ್ನು ಕಲ್ಪಿಸ್ತಾ ಇದೆಯೇ ಹೊರತು ಅದು ಜೀವರೂಪ ಪರಮಾತ್ಮದ ಬೇರೆ ಅಲ್ಲ ಅಂತ ತಿಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಜೀವರೂಪದ ಪ್ರವೇಶ ಮಾಡಿದೆ ಅಂತ ಹೇಳ್ತಾ ಇದೆಯೇ ಹೊರತು ಜೀವರೂಪವನ್ನು ಸೃಷ್ಟಿ ಮಾಡಿಕೊಂಡು ಅದರಲ್ಲಿ ಪ್ರವೇಶ ಮಾಡ್ತಂತ ಹಾಗರ್ಥ ಅಲ್ಲ. ನೀವ್ಯಾಗ ಹೇಳಿದ ಜೀವರೂಪ ಅನ್ನೋದು ಅವಿದ್ಯಾಕಲ್ಪಿತ ರೂಪ, ಪರಮಾರ್ಥವಾಗಿ ಜೀವರೂಪ ಯಾವಾಗಲೂ ಇಲ್ಲ. ಆದ್ರೆ ಎಲ್ಲಿವರೆಗೆ ಈ ಜೀವ ತಾನು ಜೀವನಲ್ಲ ಸಂಸಾರಿ ಅಲ್ಲ ಪರಮಾತ್ಮ ಅಂತ ತಿಳ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಜೀವತ್ವ ರೂಪ ಹೋಗೋದೇ ಇಲ್ಲ. ಇಲ್ಲ ಬೀಜ ರೂಪದಲ್ಲಿ ಇರುತ್ತೆ, ಇಲ್ಲ ವ್ಯಕ್ತಿ ರೂಪದಲ್ಲಿ ಇರುತ್ತೆ. ಸುಷುಪ್ತಿಯಲ್ಲೂ ಕೂಡ ಬೀಜ ರೂಪದಿಂದ ಜೀವರೂಪ ಇದ್ದೇ ಇರುತ್ತೆ. ಆತ್ಮಜ್ಞಾನ ಆಗೋರಿಗೂ ಜೀವರೂಪ ಹೋಗಲ್ಲ. ಹಾಗೆ ಅವ್ಯಾಕೃತದಲ್ಲೂ ಜೀವರೂಪ ಹಾಗೆ ಸುಪ್ತವಾಗಿತ್ತು. ಆ ಜೀವರೂಪವನ್ನು ಪ್ರಕಟ ಮಾಡಿದ್ದನ್ನೇ ನಾನು ಈ ಜೀವರೂಪನ ಪ್ರವೇಶ ಮಾಡ್ತೀನಿ ಇದೆ ಅಂದ್ರೆ ಮಾತ್ರ ಹಂಗೆ ಆಶ್ಚರ್ಯ. ಅದು ಟೇಬಲ್ ಮೇಲೆ ಅದನ್ನೇ ಇಟ್ಕೊಂಡು ಅದನ್ನು ಇವಾಗ ಬರೀತಾರೆ ಜೀವರೂಪದಿಂದ ಹೊಕ್ಕಬಿಟ್ಟು ನಾನು ಪ್ರವೇಶ ಮಾಡ್ತೀನಿ ಅಂತ. ಇವಾಗ ಜೀವ ಅಂದ್ರೆ ಯಾರು ಅಂತ ಬಹಳ ಮುಖ್ಯವಾದ ವಾಕ್ಯ. ಶಾಂಕರ ವೇದಾಂತದಲ್ಲಿ ಜೀವಸ್ವರೂಪ ಏನು ಅನ್ನೋದನ್ನ ಸ್ಪಷ್ಟವಾಗಿ ಭಾಷ್ಯಕಾರರು ಬಿಡಿಸಿ ಬರೆದ್ಬಿಟ್ಟಿದ್ದಾರೆ. ಜೀವೋ ಹಿ ನಾಮ ದೇವತಾಯಾಹ ಆಭಾಸ ಮಾತ್ರಂ ಬುದ್ಧಾದಿ ಭೂತ ಮಾತ್ರ ಸಂಸರ್ಗಜನಿತ ಆದರ್ಶ ಇವ ಪ್ರವಿಷ್ಟ ಪುರುಷ ಪ್ರತಿಬಿಂಬ ಜಲಾದಿ ಶಿವಚ ಚಂದ್ರ ಸೂರ್ಯಾದೀನಾಂ. ಇದು ಭಾಷ್ಯಕಾರರ ಒಂದು ಜೀವಸ್ವರೂಪಕ್ಕೆ ಒಂದು ನಿರ್ಣೀತವಾದ ನಿಶ್ಚಿತವಾದಂತಹ ಒಂದು ಹೇಳಿಕೆ. ಏನು ಅಂದ್ರೆ ಜೀವ ಜೀವ ಅಂತಂದ್ರೆ ಅದೊಂದು ದೇವತೆಯ ಆಭಾಸ. ಆಭಾಸ ಅಂದ್ರೆ ತೋರಿಕೆ. ನಿಜವಾಗಿ ನೆರಳು ಹೇಗೆ, ನಮಗಿಂತ ಬೇರೆಯೂ ಅಲ್ಲ ನಾವೇ ಅಲ್ಲ. ನಾವೇ ಆದ್ರೆ ನೆರಳು ತುಳಿದ ನಮ್ಗೆ ತುಳಿದಂತಹ ವೇದನೆ ಆಗ್ಬೇಕಾಯ್ತು. ನಮಗಿಂತ ಬೇರೆ ಅಂದ್ರೆ ನಾವು ಇದೇ ಹೌದು ಅದು ಇರಬೇಕಾಗಿತ್ತು. ನೆರಳು ಹೇಗೆ ಒಂದು ತೋರಿಕೆಯೋ, ಜೀವ ಅನ್ನೋದು ಒಂದು ತೋರಿಕೆ ರೂಪ ದೇವತೆಯ ಆಭಾಸ. ದೇವತೆಯ ಆಭಾಸ ದೇವತೆಯಲ್ಲಿ ಯಾರು ಪರಾದೇವತೆ ಸದಾಖ್ಯ ಪರಾದೇವತೆ ಸನ್ಮಾತ್ರವಾದ ಚಿನ್ಮಾತ್ರವಾದ ಪರಮಾತ್ಮ ಇದಲ್ಲ ಅದರ ಆಭಾಸ. ಆಭಾಸ ಅಂತ ಯಾಕೆ ಹೇಳಿದ್ರು ಅಂದ್ರೆ ಅದರಲ್ಲಿ ಇರುವ ಹಾಗೆ ಇದಿಲ್ಲೂ ಚೇತನತ್ವ ಇದೆ, ಪ್ರಿಯತ್ವ ಇದೆ, ಸತ್ಯತ್ವ ಇದೆ. ಇದು ಸನ್ಮಾತ್ರತ್ವ ಸತ್ಯತ್ವ ಚೇತನತ್ವ ಪ್ರಿಯತ್ವ ನಿರವಯವತ್ವ ಇತ್ಯಾದಿ ಅನೇಕ ಪರಮಾತ್ಮನ ಗುಣಗಳು ಈ ಜೀವನದಲ್ಲಿ ಕಾಣ್ತಾ ಇದೆ. ಆದ್ರಿಂದ ಅದರ ಆಭಾಸ. ಸರಿ, ಪರಮಾತ್ಮನೇ ಅಂತ ನೋಡೋಣ ಅಂದ್ರೆ ಇನ್ನು ಕೆಲವು ವಿರುದ್ಧವಾದ ಅಂಶವೂ ಇದೆ. ಏನು ಕರ್ತೃತ್ವ ಭೋಕ್ತೃತ್ವ ಸಂಸಾರಿತ್ವ ವಿದ್ಯಾವತ್ವ ಈ ಒಂದು ಅಂಶದಿಂದ ಅದು ಬೇರೆ ಆಗಿದೆ. ಆ ಚೇತನತ್ವ ಪ್ರಿಯತ್ವ ಸತ್ಯತ್ವ ಆದಿಗಳಿಂದ ಅದೇ ಆಗಿದೆ. ಅಲ್ಲಿಂದ ಭಾಷಿಕರು ಏನ್ ಬರೆದ್ರು ಜೀವಾನ್ಮೋನು ದೇವತೆಯ ಆಭಾಸ. ಆಭಾಸ ಅಂದ್ರೆ ತೋರಿಕೆ. ಅಂದ್ರೆ ತೋರಿಕೆ ಅಂದ್ರೆ ಅದೇ ಅಂತ ಹೇಳಕ್ಕಾಗಲ್ಲ, ಅದಕ್ಕಿಂತ ಬೇರೆ ಅಂತ ಹೇಳಕ್ಕಾಗಲ್ಲ ಅಂತ ಅರ್ಥ. ಅದನ್ನ ವಿಷಯದಲ್ಲಿ ಬಂದು ಅದು ಯಾಕೆ ಅದೇ ಆಭಾಸ ಉಂಟಾಯ್ತು ಅಂದ್ರೆ ಬುದ್ಧಿಯೇ ಮುಂತಾದ ಭೂತ ಮಾತ್ರ ಸಂಸರ್ಗ. ಬುದ್ಧಿಯೆಲ್ಲ ಪಂಚಭೂತಗಳ ವಿಕಾರ ತಾನೆ. ಪಂಚ ಅನ್ನದ ವಿಕಾರದಿಂದ ಮನಸ್ಸು ಉಂಟಾಗಿದೆ. ಅನ್ನಮಯ ಸೌಮ್ಯ ಮನಃ ಆಪೋಮಯ ಪ್ರಾಣ ತೇಜೋಮಿ ವಾಕ್ ಅಂತ ಹೇಳಿ ಪಂಚಭೂತಗಳಿಂದ ಬುದ್ಧಿಯಾದ ಉಪಾಧಿಗಳು ಉಂಟಾಗಿ ಆ ಉಪಾಧಿಗಳ ಮಾತ್ರ ಮಾತ್ರ ಅಂದ್ರೆ ತುಣುಕು ಏಕದೇಶ ಅಂಶ ಎಲ್ಲ ಒಂದೇ ಅರ್ಥ. ಮಾತ್ರ ಏಕದೇಶ ತುಣುಕು ಎಲ್ಲ ಒಂದೇ ಅರ್ಥ. ಆ ಭೂತ ಮಾತ್ರ ಸಂಸರ್ಗ ಅಂದ್ರೆ ಅದರ ಸಂಬಂಧ. ಸಂಬಂಧವೂ ಕೂಡ ಅಜ್ಞಾನದಿಂದ ಆದ ಸಂಬಂಧವೇ ಹೊರತು ವಾಸ್ತವಿಕ ಸಂಬಂಧ ಇಲ್ಲ. ಸಂಬಂಧ ನಿಜವಾಗ ಆಗಿದೆ ಮಾತ್ರ ಮಾಡ್ಕೊಬಾರದು. ಸಂಬಂಧವು ಅವಿದ್ಯಾಕಲ್ಪಿತವಾಗಿದ್ದು ಆ ಸಂಬಂಧ ಅದನ್ನುಂಟಾಗಿ ಆಗಿದೆ ಜೀವರೂಪ. ಅದಕ್ಕೆ ದೃಷ್ಟ ಅಂತ ಆದರ್ಶೇ ಪ್ರವಿಷ್ಟ ಪುರುಷ ಪ್ರತಿಬಿಂಬ ಒಂದು. ಆದರ್ಶ ಅಂದ್ರೆ ಕನ್ನಡಿ. ಕನ್ನಡಿಯೊಳಗೆ ಪ್ರವೇಶ ಮಾಡಿದ ಪುರುಷನ ಪ್ರತಿಬಿಂಬ ಹೇಗೋ ಹಾಗೆ ಅಂತಃಕರಣ ತಟ್ಟೆಯೊಳಗೆ ಪ್ರವೇಶ ಮಾಡಿದ್ದಾದ ಚೈತನ್ಯ ಸ್ವರೂಪ ಜೀವರೂಪ ಅಂತ. ಚೈತನ್ಯ ಸ್ವರೂಪವು ಅಂತಃಕರಣ ಅನ್ನುವ ತಟ್ಟೆಯೊಳಗೆ ಅಂದ್ರೆ ತಟ್ಟೆಯಿಂದ ಒಂದು ರೂಪಕ ಮಾಡ್ತಿರೋದು ತಟ್ಟೆಯನ್ನು ನಿಜವಾಗದು ಸಾವಯವ ಅನ್ಕೋಬೇಡಿ. ಅಲ್ಲಿ ತೋರ್ತಾ ಇರೋದ್ರಿಂದ ಅದನ್ನು ತಟ್ಟೆ ಅಂದ್ವಿ. ಅಂದ್ರೆ ಅಲ್ಲಿ ಅಂತಃಕರಣದಲ್ಲಿ ಮನಸ್ಸಿನಲ್ಲಿ ಅಥವಾ ಬುದ್ಧಿಯಲ್ಲಿ ಅಂತಃಕರಣ ಅನ್ನೋದು ಒಟ್ಟು ಎಲ್ಲಕ್ಕೂ ನಾಲ್ಕು ಹೆಸರು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ. ಅದ್ರಲ್ಲಿ ಯಾವುದ್ರಲ್ಲಿ ನಾನು ತೋರ್ಕೊಂಡ್ರು ಕೂಡ ಅದು ದೇವತೆಯ ಒಂದು ಅಂಶ. ಅದು ಕನ್ನಡಿಯೊಳಗೆ ಲೋಕದ ಪುರುಷರ ಪ್ರತಿಬಿಂಬ ಹೇಗೆ ತೋರುತ್ತೋ
ಅಥವಾ ನೀರೇ ಮುಂತಾದವುಗಳಲ್ಲಿ ಸೂರ್ಯಚಂದ್ರಾದಿಗಳ ಪ್ರತಿಬಿಂಬ ಹೇಗೆ ಬೀಳುತ್ತದೆಯೋ ಅದೇ ರೀತಿ ಬುದ್ಧಾದಿಗಳಲ್ಲಿ ಆ ಪರದೇವತೆಯ ಒಂದು ಆಭಾಸ ಒಂದು ತೋರಿಕೆ ಏನು ಎದ್ದುಕೊಳ್ಳುತ್ತೆ ಅದೇ ಜೀವ ಅದು ಪರಮಾತ್ಮನೆಯೂ ಅಲ್ಲ ಬೇರೆಯೂ ಅಲ್ಲ ಇರೋ ರೂಪದಿಂದ ಪರಮಾತ್ಮ ತೋರಿಕೆ ರೂಪದಿಂದ ಪರಮಾತ್ಮನೇ ಬೇರೆ ತೋರಿಕೆ ರೂಪ ಹುಸಿ ರೂಪ ತೋರಿಕೆ ರೂಪ ಜೀವರೂಪ ಅದು ಕರ್ತೃತ್ವ ಭೋಕ್ತೃತ್ವ ಸಂಸಾರಿ ರೂಪ ಮತ್ತೆ ಈ ಅವಿದ್ಯಾದಿ ಎಲ್ಲ ಅನರ್ಥ ಪುಣ್ಯಪಾಪಗಳನ್ನೆಲ್ಲ ಹೊಂದಿರೋ ರೂಪ ಪುಣ್ಯಪಾಪವಲ್ಲ ಜೀವನಿಗೆ ಕರ್ತೃತ್ವ ಭೋಕ್ತೃತ್ವ ಜೀವನಿಗೆ ಈ ಸಂಸಾರಿತ್ವ ಜೀವನಿಗೆ ಬರೀ ದೇಹೇಂದ್ರಿಯ ಮನೋಬುದ್ಧಿ ಅಚೇತನವಾದ್ರಿಂದ ಅದಕ್ಕೂ ಸಂಸಾರಿತ್ವ ಇಲ್ಲ ಶುದ್ಧ ಪರದೇವತೆಯು ಅವಿಕ್ರಿಯವಾದ್ರಿಂದ ಅದಕ್ಕೂ ಸಂಸಾರಿತ್ವ ಇಲ್ಲ ಈ ಮಧ್ಯದಲ್ಲಿ ಜೀವ ಅನ್ನುವ ಒಂದು ವಿಶೇಷತೆ ಉಂಟಾಗಿದೆ ಇದನ್ನೇ ನಾವು ವ್ಯವಹಾರದಲ್ಲಿ ನಾನು ಅಂತ ವ್ಯವಹಾರ ಮಾಡ್ತಿದ್ವಿ ನಾನು ಅನ್ನೋದೇ ಜೀವನ ಮೊದಲನೆಯ ರೂಪ ಈ ನಾನು ಅನ್ನೋದರಲ್ಲಿ ಅರ್ಧ ಭಾಗ ಪರಮಾತ್ಮಾಂಶವೂ ಇದೆ ಅರ್ಧ ಭಾಗ ಉಪಾಧಿ ಅಂಶವೂ ಇದೆ ಅಂದ್ರೆ ಅನಾತ್ಮಾಂಶವೂ ಇದೆ ಆತ್ಮ ಅನಾತ್ಮಾಂಶವನ್ನು ಬೆರಕೆ ಮಾಡಿಕೊಂಡ ರೂಪವೇ ಜೀವರೂಪ ನಾನು ಅನ್ನೋ ರೂಪ ಇಲ್ಲೇ ನಾವು ವಿಚಾರ ಮಾಡಿ ಇದು ಸತ್ಯವ ತೋರಿಕೆಯ ವಿಚಾರ ಮಾಡಿ ಶಾಸ್ತ್ರ ಮತ್ತು ಗುರುವಾಕ್ಯದಿಂದಲೇ ವಿಚಾರ ಮಾಡ್ತಾ ಮಾಡ್ತಾ ತನ್ನ ಜೀವತ್ವವನ್ನು ಬಿಟ್ಕೊಂಡ ಅಂದ್ರೆ ಬಿಟ್ಕೊಂಡ ಸಮಸಮಯದಲ್ಲೇ ಮುಕ್ತನಾಗ್ಬಿಡ್ತಾನೆ ನೈ ಮುಕ್ತನಾದವನೇ ಅಜ್ಞಾನದಿಂದ ಬದ್ಧ ಸಂಸಾರಿ ಅಂತ ಅಂದ್ಕೊಂಡದ್ದನ್ನ ಓ ನನಗೆ ಯಾವಾಗಲೂ ಸಂಸಾರಿತ್ವ ಇಲ್ಲ ನಾನು ಈಗಲೂ ಸಂಸಾರಿ ಅಲ್ಲ ಹಿಂದೂ ಆಗಿರ್ಲಿಲ್ಲ ಮುಂದೂ ಆಗುವನಲ್ಲ ಯಾವಾಗಲೂ ಚಿನ್ಮಾತನೇ ಸನ್ಮಾತನೇ ಅಂತ ಹೇಳಿ ಆ ಗೊತ್ತು ಮಾಡಿಕೊಂಡ ಸಮಸಮಯದಲ್ಲಿ ಸೆಟ್ಲ್ ಆಗ್ಬಿಡ್ತಾನೆ ಈ ವಾಕ್ಯ ಬಹಳ ಮುಖ್ಯವಾದ ವಾಕ್ಯ ಶಾಂಕರ ವೇದಾಂತದಲ್ಲಿ ಜೀವಸ್ವರೂಪವನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದಂತಹ ಜಾಗ ಅದಕ್ಕೆ ಜೀವೋ ನಾಮ ದೇವತಾಯ ಆಭಾಸ ಮಾತ್ರಂ ಬುದ್ಧಾದಿ ಭೂತ ಮಾತ್ರ ಸಂಸರ್ಗ ಜನಿತ ಇಲ್ಲಿ ಒಂದು ಕಾಮ ಇದಕ್ಕೆ ದೃಷ್ಟಾಂತ ಆದರ್ಶೈವ ಪ್ರವಿಷ್ಟ ಪುರುಷ ಪ್ರತಿಬಿಂಬ ಒಂದು ಜಲಾದಿ ಶಿವತೆ ಸೂರ್ಯ ಚಂದ್ರ ಸೂರ್ಯಾದಿ ನಾಮ್ ಎರಡು ಎರಡು ದೃಷ್ಟಾಂತ ಕೊಡ ನೀರೇ ಮುಂತಾದವುಗಳಲ್ಲಿ ಸೂರ್ಯಚಂದ್ರ ಪ್ರತಿಬಿಂಬ ಬೀಳುವ ಹಾಗೆ ನೀವು ಕನ್ನಡಗಳಿಗೆ ಮುಖ ಪುರುಷರ ಪ್ರತಿಬಿಂಬ ಬೀಳುವ ಹಾಗೆ ನೀವು ಅಂತಃಕರಣ ಅನ್ನುವಂತಹ ಉಪಾಧಿಯಲ್ಲಿ ಚೈತನ್ಯವು ಪ್ರತಿಬಿಂಬಿತವಾಗಿ ತೋರುವಾಗ ನಾನು ತೋರ್ತ ಅದೇ ಜೀವರೂಪ ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಯಾರು ಹೇಳಿದ್ರು ಶಂಕರಾಚಾರ್ಯರು ಎಷ್ಟು ಸ್ಪಷ್ಟವಾಗಿ ಜೀವರೂಪ ಅಂದ್ರೆ ಏನು ಅಂತ ಒಂದು ತೋರಿಸಿದ್ದಾರೆ ಇಷ್ಟು ಮಟ್ಟಿನ ಒಂದು ವಿವರಣೆ ಸ್ಪಷ್ಟತೆ ಇದು ಯುಕ್ತಿ ಅನುಭವ ಶ್ರುತಿ ಮೂರು ಹೊಂದ್ಕೊಂಡಿದೆ ಇದಕ್ಕೆ ಇಲ್ಲಿಯೇ ನಿಮಗೆ ಸ್ವಾತಂತ್ರ್ಯ ಇರೋದು ಈ ಜೀವರೂಪವನ್ನು ಬಿಟ್ಕೊಂಡ್ವಾ ನಾವು ಮುಕ್ತರಾದ್ವಿ ಜೀವರೂಪವನ್ನು ಕಟ್ಕೊಂಡ್ವಾ ನಾವು ಬದ್ಧರಾಗ್ತೀವಿ ಪುಣ್ಯಪಾಪಕ್ಕೆ ಗುರಿ ಆಗ್ತೀವಿ ಈ ಸಂಸಾರವನ್ನು ಸಾಗಿಸ್ತಾ ಹೋಗ್ತೀವಿ ಎಲ್ಲಿವರೆಗೆ ಈ ಜೀವರೂಪ ಬಿಟ್ಕೊಳ್ಳೋ ಅಲ್ಲಿವರೆಗೂ ನಿಮ್ಗೆ ಜನ್ಮ ತಪ್ಪಿದ್ದಲ್ಲ ಎಷ್ಟು ಸಲ ಹೀಗೆ ಜನ್ಮ ಆಗಿದೆ ಅಂತ ಕೇಳಿದ್ರೆ ಇವತ್ತು ನಾವು ಹುಟ್ಟಿದೀವಿ ನಾವು ಅಂದ್ಕೊಂಡ್ರೆ ಇನ್ನು ಕೋಟಿ 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 ವರ್ಷಗಳಿಂದಲೂ ಹುಟ್ಟಿ ಬಂದೇ ಇದೀವಿ ಅಂತ ಅರ್ಥ ಈಗಲೇ ಹುಟ್ಟಿಲ್ಲ ಹುಟ್ಟಿದವರೇ ಅಲ್ಲ ಅಂದ್ರೆ ಹಿಂದೂ ಹುಟ್ಟಿದೀವಿ ಅನ್ನೋದು ಭ್ರಾಂತಿ ಅಂತ ಹಾಗೆ ಗೋಡಪ್ಪ ಆದ್ರು ಸರ್ವ ಜಲ ಮರಣ ನಿರ್ಮುಕ್ತ ಸರ್ವೇ ಧರ್ಮ ಧರ್ಮ ಅಂದ್ರೆ ಜೀವ ಅಂತ ಯಾವಾಗಲೂ ಜಲ ಮರಣಾದಿಗಳಿಲ್ಲದವರು ಯಾವಾಗಲೂ ಆದಿಶಾಂತ ಕೆಂಪನ್ನ ಅಂತ ಯಾವಾಗಲೂ ಪರಮಾತ್ಮ ರೂಪದವರೇ ತಿಳಿದರೆ ಈಗ ಛಾಯಾ ಮಾತ್ರೇಣ ಜೀವರೂಪೇಣ ಅನುಪ್ರವಿಷ್ಟತ್ವಾದ ದೇವತಾ ನ ದೈಹಿಕೈ ಸ್ವತಃ ಸುಖ ದುಃಖಾದಿಭಿ ಸಂಬದ್ಧತೆ ಒಂದು ವಾಕ್ಯ ಬಿಟ್ಬಿಟ್ಟೆ ಅಚಿಂತ್ಯ ಅನಂತ ಶಕ್ತಿಮತ್ಯಾಹ ದೇವತಾಯಾಹ ಅದಕ್ಕೆ ಬಿಟ್ಬೇಕು ಆ ವಾಕ್ಯ ಬಿಟ್ಬಿಟ್ಟೆ ಅಚಿಂತ್ಯ ಅನಂತ ಶಕ್ತಿಮತ್ಯಾಹ ದೇವತಾಯಾಹ ಬುದ್ಧಾದಿ ಸಂಬಂಧ ಚೈತನ್ಯಾಭಾಸ ದೇವತಾ ಸ್ವರೂಪ ವಿವೇಕ ಅಗ್ರಹಣ ನಿಮಿತ್ತ ಸುಖಿ ದುಃಖಿ ಮೂಢ ಇತ್ಯಾದಿ ಅನೇಕ ವಿಕಲ್ಪ ಪ್ರತ್ಯಯ ಹೇತು ಈ ವಾಕ್ಯವನ್ನೆಲ್ಲ ಕಂಠಸ್ಥ ಮಾಡ್ಕೊಂಡು ವಾಕ್ಯಾರ್ಥವನ್ನು ಒಂದೊಂದ ಪದವಾಗಿ ಮೆಲುಕಾಗ್ತಾ ಇದ್ರೆ ಸತ್ಯ ಬಯಲಾಗುತ್ತೆ ಪರಮಾರ್ಥ ನಿಮಗೆ ಸ್ಪಷ್ಟವಾಗಿ ಬರದಟ್ಟಾಗುತ್ತೆ ಏನಂತಿದ್ದಾರೆ ಅಚಿಂತ್ಯ ಚಿಂತನೆ ಮಾಡೋದಕ್ಕೂ ಆಗದ ಈ ಜೀವನಿಗೆ ಈ ಹುಲು ಮಾನವನಿಗೆ ಆ ಪರದೇವತೆಯಲ್ಲಿ ಎಷ್ಟು ಜ್ಞಾನ ಇದೆ ಎಷ್ಟು ಶಕ್ತಿ ಇದೆ ಎಷ್ಟು ವಿಶೇಷವಿದೆ ಅನ್ನೋದನ್ನ ಊಹೆ ಕಲ್ಪನೆ ಮಾಡೋಕ್ಕೂ ಆಗೋದಿಲ್ಲ ಅಚಿಂತ್ಯವಾದ ಅನಂತ ಶಕ್ತಿ ಉಳ್ಳದ್ದಾಗಿರ್ತಕ್ಕಂತಹ ಪರದೇವತೆ ಪರದೇವತೆ ಅಂದ್ರೆ ಸದಾಖ್ಯ ಪರಾದೇವತ
ಸನ್ಮಾತ್ರವಾದ ಸತ್ಯಂಬ ಹೆಸರಿನಿಂದ ಕರೆಸಿಕೊಂಡ ಪರಾದೇವತೆ. ಈ ಛಾಂದೋಗ್ಯದಲ್ಲ ಸದಾಖ್ಯಾ ಪರಾದೇವತೆ ಅಂತಾರೆ, ಬೃಹದಾಂಗದಲ್ಲ ಬ್ರಹ್ಮಸ್ವರೂಪ ಅಂತ ಕರೀತಾರೆ. ಹಾಗೆಯೇ ಒಂದೊಂದು ಬೃಹತ್ ಒಂದು ವಿಷಯವಾಗಿ ಇದರಲ್ಲಿ ಆತ್ಮರೂಪ ಅಂತ ಹೇಳಿ ಬಲಮಟ್ಟಿಗೆ ಛಾಂದೋಗ್ಯದ ಐತ್ರೇಯಾದಿಗಳು ಆತ್ಮಸ್ವರೂಪ ಅನ್ನೋ ವಿಚಾರವನ್ನು ತಗೊಳ್ತಾರೆ. ಏ ಒಂದೇ ಸತ್ವಕ್ಕೆ ಬೇರೆ ಬೇರೆ ಉಪನಿಷತ್ತಲ್ಲಿ ಬೇರೆ ಪ್ರಧಾನವಾದ ಪದಾರ್ಥ ಮಾಡ್ತಾರೆ, ಅದಕ್ಕೆ ಎಲ್ಲ ಪದವನ್ನು ಹಾಕ್ತಾರೆ, ಅದಕ್ಕೆ ಹೊಂದಿಸ್ಕೊಂಡು ಹಾಕ್ತಾರೆ. ಇಲ್ಲಿ ದೇವತಾ ಪರಾದೇವತಾ ಸದಾಖ್ಯಾ ಪರಾದೇವತಾ ಅಂತ ಏನಿದೆ ಅದು ಅಚಿಂತ್ಯವಾದ ಅನಂತ ಶಕ್ತಿಯಿಂದ ಕೂಡಿದ್ದು, ಅದಕ್ಕೆ ಬುದ್ಧಿಯೇ ಮುಂತಾದ ಸಂಬಂಧ ಇದೆಯಲ್ಲ, ಅಂದ್ರೆ ಫಸ್ಟ್ ಬುದ್ಧಿ, ಆಮೇಲೆ ಮನಸ್ಸು, ಆಮೇಲೆ ಇಂದ್ರಿಯ, ಆಮೇಲೆ ದೇಹ, ಆಮೇಲೆ ಮಕ್ಕಳು, ಮನೆ, ಮಠ, ದುಡ್ಡು ಇತ್ಯಾದಿಗಳಲ್ಲಿ ಬುದ್ಧಿಯ ಮುಂತಾದ ಸಂಬಂಧ ಏನಿದೆ ಆ ಸಂಬಂಧ ಏನೋ ಚೈತನ್ಯದ ಆಭಾಸ ಉಂಟಾಗೋದ ಸಂಬಂಧ. ಸಂಬಂಧ ಏನೂ ಇಲ್ಲ, ಚೈತನ್ಯ ಆಭಾಸ ಅಂದ್ರೆ ನಾನು ಅಂತ ಅನ್ಕೊಳ್ಳೋದು, ಇದೇ ಚೈತನ್ಯ ಆಭಾಸ. ಅಂದ್ರೆ ಈ ಚೈತನ್ಯಕ್ಕೆ ಬೆಳಕಿಗೆ ಹೇಗೆ ಬರುವಿಕೆ ಹೋಗುವಿಕೆ ಉಂಟೋ, ಮೂರ್ತ ದ್ರವ್ಯವೋ, ಆ ರೀತಿ ಚೈತನ್ಯ ಮೂರ್ತ ದ್ರವ್ಯ ಅಲ್ಲ, ಮೂರ್ತಾಮೂರ್ತಿಗಳು ಎರಡನ್ನೂ ಬೆಳಗುವಂತಹ ಸ್ವರೂಪ, ಎರಡಕ್ಕೂ ಮಿಗಿಲಾದದ್ದು, ಎರಡನ್ನೂ ಅತೀತ ದಾಟಿದ್ದು, ತಾನು ಅಸಂಗನಾಗಿ ಏಕರೂಪವಾಗಿ ಬೆಳೆದಾರೆ. ನಿಜ ಹೇಳಿದ್ರೆ ಮೂರ್ತಾಮೂರ್ತಿಗಳು ಎರಡೂ ಅದರಲ್ಲಿ ಕಲ್ಪಿತವಾಗಿದೆ, ತಾನೇ ಎರಡು ರೂಪದ ತೋರ್ಕೊಳ್ತಾ ಇದೆ. ಒಂದು ಹಂತಕ್ಕೆ ಮೂರ್ತಾಮೂರ್ತ ಒಂದು ಬೇರೆ, ಅದನ್ನು ಬೆಳಕ್ತಾ ಇದೆ ಅಂತ ಆರಂಭ ಹೇಳ್ತೀವಿ. ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋದ್ರೆ ಮೂರ್ತಾಮೂರ್ತ ಅನ್ನೋದು ಇಲ್ಲ, ಅದೇ ಹಾಕಿ ತೋರ್ತಾ ಇದೆ ಅಂತ ಹೇಳ್ತೀವಿ. ಆಮೇಲೆ ಅದನ್ನು ಗೊತ್ತು ಮಾಡಿಕೊಳ್ಳುತ್ತದೆ, ತಕ್ಕೊಳ್ಳಿ, ತೆಗೆದ್ಬಿಟ್ಟಿದ್ದಾರೆ ಎಲ್ಲ ಮ್ಯೂಟು, ತೆಗೆದ್ಬಿಟ್ಟಿದೆ, ಹಿಂದೆ ತೆಗೆದಿಲ್ವಾ ಮ್ಯೂಟು, ತೆಗೆದು ಹೋಗು ಅಂತ ಹೇಳಿದಪ್ಪ. ಹಾ ಹೇಳಿ. ಮೂರ್ತ ಮೂರ್ತ ಅಂತ ಏನು ಅಂತ ಇದ್ದೀರಾ? ಮೂರ್ತ ಅಂದ್ರೆ ಪೃಥ್ವಿ, ಅಪ್ಪು, ತೇಜಸ್ಸು, ಮೂರ್ತ ಅಂತಾರೆ. ವಾಯು, ಆಕಾಶ, ಅಮೂರ್ತ, ಪಂಚಭೂತಗಳಲ್ಲಿ ಕೆಳಗಿಂದ ಮೂರು, ಭೂಮಿ, ನೀರು, ತೇಜಸ್ಸು, ಮೂರ್ತ, ವಾಯು, ಆಕಾಶ. ಅದು ಯಾವುದು ಮುಟ್ಟಕ್ಕೆ ಬರುತ್ತೋ, ಯಾವುದನ್ನ ನೋಡಕ್ಕೆ ಕೊಡಕ್ಕೆ ತೆರಳು ಬರುತ್ತೋ ಅದು ಮೂರ್ತ, ಯಾವುದನ್ನ ಮುಟ್ಟಕ್ಕೆ ಕೊಡಕ್ಕೆ ತೆರಳು ಬರೋ ಅದು ಅಮೂರ್ತ, ವಾಯು, ಆಕಾಶ, ಅಮೂರ್ತ ಅಂತ. ಅವುಗಳ ಎರಡು, ಅವಳ ಎರಡನ್ನೂ ಬೆಳಗುತ್ತಿರುವುದು ಚೈತನ್ಯ. ಅದನ್ನ ಅದೆರಡಕ್ಕಿಂತಲೂ ಅತೀತವಾಗಿದೆ, ವಿಲಕ್ಷಣವಾಗಿದೆ, ಸ್ವತಂತ್ರವಾಗಿದೆ. ಇದೆರಡು ತೋರಿ ಮರೆಯಾಗತ್ತೆ. ಆದರೆ ತೋರಿ ಮರೆಯಾಗುದು ಯಾವ ಚೈತನ್ಯದ ಬಲದಿಂದ ತೋರಿ ಮರೆಯಾಗುತ್ತದೆಯೋ ಆ ಚೈತನ್ಯಕ್ಕೆ ತೋರಿಕೆ ಮರಗ ಎರಡೂ ಇಲ್ಲ. ಎಲ್ಲರ ತೋರಿಕೆ, ಎಲ್ಲದನ್ನು ತೋರಿಸೋದು, ಎಲ್ಲರೂ ಮರೆಯಾದಿದ್ದನ್ನು ಗೊತ್ತು ಮಾಡ್ಕೊಳ್ಳೋದು, ಅದು ಅದರ ಸ್ವರೂಪ ಸ್ವಭಾವ. ಆ ಚೈತನ್ಯಕ್ಕೆ ಅದೆರಡೂ ಇಲ್ಲ, ತೋರಿಕೆ ಮರೆಯಾಗುವಿಕೆ ಎರಡೂ ಇಲ್ಲ. ಅದೇ ನಮ್ಮ ಸ್ವರೂಪ. ನಮಗೂ ಅರಿವಿಲ್ಲದೆ ನಾವು ನಾನು ನಾನು ಅಂತಿರೋದು ಅದನ್ನೇ. ಹಾಗಾಗಿ ಆ ಬುದ್ಧಾದಿ ಸಂಬಂಧವೇನುಂಟೋ ಯಾವುದಕ್ಕೆ, ಆ ಚೈತನ್ಯಕ್ಕೆ, ಪರದೇವತೆಗೆ, ಅಲ್ಲಿ ಸಂಬಂಧ ಅನ್ನೋಗಳು ಅವಿದ್ಯಾಕಲ್ಪಿತ ಸಂಬಂಧ, ನಿಜವಾಗಿ ಸಂಬಂಧ ಆಗಿದೆ ಅನ್ಕೋಬೇಡಿ. ಸಂಬಂಧ ಆಗಿದೆ ಶಂಕರಾಚಾರ್ಯ ಬಂದಿದ್ದಾರೆ ಅಂತ ಹಠ ಮಾಡಬೇಡಿ. ಶಂಕರಾಚಾರ್ಯರು ನಾವು ತಪ್ಪಾಗಿ ತಿಳ್ಕೊಂಡಿದ್ದು ಅನುವಾದ ಮಾಡಿಕೊಳ್ಳುವಾಗ ಈ ಸಂಬಂಧದಿಂದ ತೋರಿದಪ್ಪ, ಈ ಎರಡನ್ನು ವಿಮುಖ ಮಾಡಿಕೊಂಡು ಅಭಿಮಾನ ಪಟ್ಕೊಂಡಾಗ ಈ ಸಂಬಂಧ ಚೈತನ್ಯಕ್ಕೆ ತೋರುತ್ತೆ. ಆ ಚೈತನ್ಯದ ಆಭಾಸ ಏನಿದೆ, ಆ ಸಂಬಂಧವನ್ನುಳ್ಳ ಚೈತನ್ಯ ಆಭಾಸ ಏನಿದೆ, ಅದು ದೇವತಾ ಸ್ವರೂಪವನ್ನ ವಿಂಗಡವಾಗಿ ಅರಿದೇ ಇರೋದು ನಿಮಿತ್ತದಿಂದ ಆದದ್ದು ಆ ಸಂಬಂಧ. ಈಗ ಬೆಳಕಿಗೂ ಪದಾರ್ಥಕ್ಕೂ ಸಂಬಂಧ ಆಗಿದೆ ಅಂದ್ರೆ ಸಂಬಂಧ ಆಗಿಲ್ಲ, ಬೆಳಕು ಬೇರೆ ಪದಾರ್ಥ ಬೇರೆ. ಆದ್ರೆ ನಾವು ಬೆಳಕನ್ನು ಬಿಟ್ಟು ಪದಾರ್ಥ ಅರಿಯೋಕ್ಕಾಗಲ್ಲ. ಒಂದು ಪದಾರ್ಥ ಅರಿಬೇಕಾದ್ರೆ, ಇದನ್ನು ಅರಿಬೇಕಾದ್ರೆ ಬೆಳಕಿಂದ ಕೂಡ್ಕೊಂಡು ಅರಿಬೇಕು, ಕತ್ತಲಲ್ಲಿ ಅರಿಯಕ್ಕೆ ಆಗಲ್ಲ. ಆದ್ರೆ ಇದು ಬೆಳಕು ಎರಡು ಬೇರೆ ಆದ್ರೂ ನಮಗೆ ಬೆಳಕನ್ನು ಇದನ್ನು ಬಿಡಿಸೋಕ್ಕಾಗಲ್ಲ. ಅದೇ ರೀತಿ ಚೈತನ್ಯವನ್ನು ಬುದ್ಧಾದಿಗಳನ್ನು ನಮಗೆ ಬಿಡಿಸೋಕ್ಕಾಗ್ತಿಲ್ಲ, ಯಾಕೆಂದ್ರೆ ಅಷ್ಟು ಅಭಿಮಾನ ಇದೆ. ಅಷ್ಟೇ ಹೇಳಿದ್ರೆ ಇಲ್ಲದ ಪದಾರ್ಥ ಬೆಳಕು ಎರಡಿದೆ ಅಂತೀವಿ. ದಾಷ್ಟಾಂತಿಕದಲ್ಲಿ ಎರಡನೇದು ಅನ್ನೋದು ಕಲ್ಪಿತ, ಎರಡನೇದು ಅನ್ನೋದು ಇಲ್ಲವೇ ಇಲ್ಲ, ಇರೋದು ಇದೆ ತಪ್ತಿಳಿಕೆಯನ್ನು ಎರಡನೇದಾಗಿ ತೋರ್ತಾ ಇದೆ. ಆ ತೋರಿಕೆಯನ್ನು ಅನುವಾದ ಮಾಡ್ಕೊಂಡು ಹೇಳ್ತಿದ್ದಾರೆ ಅದು ದೇವತಾ ಸ್ವರೂಪ ಏನುಂಟು, ಯಾವ ದೇವತಾ ಸ್ವರೂಪ, ಸನ್ಮಾತ್ರವಾದ ಸತ್ತಂಬ ಹೆಸರಿನ ದೇವತಾ ಸ್ವರೂಪವನ್ನ ವಿಂಗಡ ಮಾಡಿಕೊಳ್ಳದೇ ಇರೋದು ಅನ್ನೋ ನಿಮಿತ್ತವಾಗಿ ಈ ಸಂಬಂಧ ಉಂಟಾಗಿದೆ. ಅದರಿಂದಲೇ ತನ್ನ ತಾನು ಸುಖಿ, ದುಃಖಿ, ಮೂಢ. ಸುಖಿ ಅನ್ನೋದು ಸಾತ್ವಿಕ ಪ್ರತಿಯಿಂದ ಉಂಟಾಗುತ್ತೆ, ದುಃಖಿ ಅನ್ನೋದು ರಜೋಗುಣದಿಂದ ಉಂಟಾಗುತ್ತೆ, ಮೂಢ ಅನ್ನೋದು ತಮೋಗುಣದಿಂದ ಉಂಟಾಗುತ್ತೆ. ಈ ಒಂದಲ್ಲ ಒಂದು ಗುಣಕ್ಕೆ ಸಿಕ್ಕಾಕೊಂಡೇ ಇರ್ತಾನೆ. ಆತ್ಮಜ್ಞಾನ ಆಗುವವರೆಗೂ ಪ್ರತಿಯೊಬ್ಬ ಜೀವನು ಯಾವ್ದಾದ್ರೂ ಒಂದು ಗುಣಕ್ಕೆ ಪಕ್ಕ ಆಗಿಯೇ ಆಗ್ತಾನೆ.
ನಾನು ಸುಖಿ ಸಂತೋಷ ನೆಮ್ಮದಿಯಾಗಿ ಆನಂದವಾಗಿದ್ದೀನಿ ಯೋಗ ಅದು ಸಾತ್ವಿಕ ಪ್ರತ್ಯಯ ಎದ್ಬಂಡಿದೆ ಅದು ಲಭ್ಯವಾಗಿಟ್ಕೊಂಡಿದ್ದಾನೆ. ಅಯ್ಯೋ ಷಡ್ಪಡಿಸ್ತಾ ಇದೆ, ದುಃಖ ಆಗ್ತಾ ಇದೆ, ಉದ್ವೇಗ ಆಗ್ತಾ ಇದೆ, ತಳಮಳ ಆಗ್ತಾ ಇದೆ, ಭಯ ಆಗ್ತಾ ಇದೆ, ಮತ್ತೆ ರಾಗದ್ವೇಷಾದಿ ಆಗ್ತಾ ಇದೆ ಅಂದ್ರೆ ಅದು ರಜೋಗುಣ. ಹಾಗೆ ಮಂಕು ಏನು ತೋಚಲ್ಲ, ಏನು ಅರ್ಥವಾಗಲ್ಲ, ಒಂದು ಗೊತ್ತಾಗಲ್ಲ, ಆಲಸ್ಯ ಒಂಥರ ಇದಾಗ್ತಾ ಇದೆ ಅಂದ್ರೆ ತಮ್ಮ ಗುಣ. ಒಟ್ಟು ಆತ್ಮಜ್ಞಾನ ಆಗುವವರೆಗೂ ಈ ಜೀವನಿಗೆ ಈ ಮೂರು ಗುಣದಲ್ಲಿ ಯಾವುದೋ ಒಂದು ಗುಣದ ಸಂಬಂಧ ಇದ್ದೇ ಇರುತ್ತೆ. ಇನ್ನು ನಿದ್ರಾ ಕಾಲದಲ್ಲಿ ಬೀಜ ರೂಪದಿಂದ ಇರ್ತಾನೆ, ಮೂರರ ಬೀಜ ರೂಪದಿಂದ ಇರ್ತಾನೆ. ಹಾಗೆ ಆತ್ಮಜ್ಞಾನ ಆಗೋರಿಗೂ ಸಂಬಂಧ. ಅದಕ್ಕೆ ಆತ್ಮಜ್ಞಾನ ಆಗಿ ಹೋಗಲ್ಲ ಅನ್ನೋಸಾಗಿ ಭಾಷಿಕಾರರು ಸುಖಿ ಅಂತಲೋ ದುಃಖಿ ಅಂತಲೋ ಮೂಢ ಅಂತಲೋ ಏ ಮುಂತಾದ ಅನೇಕ ವಿಕಲ್ಪ ವಿಕಲ್ಪ ಅಂದ್ರೆ ವಿವಿಧ ಕಲ್ಪ ಬೇರೆ ಬೇರೆ ತರಹ ಆಲೋಚಿಸ್ಕೊಳ್ಳೋದು ಅನ್ನುವಂಥ ಒಂದು ಪ್ರತ್ಯಯಕ್ಕೆ ಕಾರಣ ಆಗತ್ತೆ. ಯಾವುದೋ ಆ ಸಂಬಂಧ, ಆ ಸಂಬಂಧವೇ ಈ ಪ್ರತ್ಯಯಕ್ಕೆ ಕಾರಣ. ಯಾವ ಸಂಬಂಧ? ಆ ದೇವತೆಗೆ ಚೈತನ್ಯಾಭಾಸ ಸಂಬಂಧ, ಬುದ್ಧಾದಿಗಳಿಗೆ ಚೈತನ್ಯಾಭಾಸ ಸಂಬಂಧವು ಈ ಎಲ್ಲಾ ಪ್ರತ್ಯಯಕ್ಕೂ ಕಾರಣ. ಇವಾಗ ನಾವು ಇಷ್ಟು ಮಟ್ಟಿಗೆ ಭಾಷ್ಯಕಾರ ಹೇಳಿದ್ಮೇಲೆ ಇಲ್ಲಿ ನಮ್ಮ ಸ್ವಾತಂತ್ರ್ಯ ಎಲ್ಲಿ ಅಂತಂದ್ರೆ ಈ ವಿವೇಕವನ್ನು ಮಾಡ್ಕೊಳ್ಳೋದು ಸ್ವಾತಂತ್ರ್ಯ ಇದೆ. ಈ ಸಂಬಂಧವನ್ನು ನಾವು ಮಾಡ್ಕೊಳ್ಳದೇನೆ ಇರಬಹುದು. ಸಂಬಂಧ ಏನು ನಮಗೆ ಇದಲ್ಲ, ಸ್ವಾಭಾವಿಕ ಅವಿದ್ಯಾ ಸ್ವಭಾವದಿಂದ ಆಗಿರ್ಬೋದು. ಅವಿದ್ಯೆ ಬಿಟ್ಕೊಳಕ್ ಸ್ವಾತಂತ್ರ್ಯ ಇರೋದ್ರಿಂದಲೂ, ವಿವೇಕ ಮಾಡ್ಕೊಳಕ್ ಸ್ವಾತಂತ್ರ್ಯ ಇರೋದ್ರಿಂದಲೂ ಇಲ್ಲಿ ವಿವೇಕ ಮಾಡ್ಕೊಳ್ತಾ ನಾವು ನಿಶ್ಚಯ ಮಾಡ್ಕೋಬಹುದು. ಏನು ಅಂತ, ನನಗೆ ನಿಜವಾಗಿಯೂ ಈ ಬುದ್ಧಾದಿಗಳ ಸಂಬಂಧ ಆಗಿಲ್ಲ, ಆಗೋದೂ ಇಲ್ಲ, ನಾನು ಇದನ್ನು ಮೀರಿದವನು, ನಾನು ಸ್ವಯಂ ಜ್ಯೋತಿಯಾಗಿರುವ ನಿತ್ಯಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಅಖಂಡವಾದ ಪರಿಪೂರ್ಣವಾದ ಸಚ್ಚಿದಾನಂದ ಸ್ವರೂಪದ ಪರಬ್ರಹ್ಮವೇ ಆಗಿದ್ದೀನಿ ಅನ್ನುವ ಅನುಸಂಧಾನವನ್ನು ನಿರಂತರ ಮಾಡ್ತಾ ಇರಬೇಕು. ನಿರಂತರ ಈ ಅನುಸಂಧಾನದಲ್ಲಿಯೇ ಯಾರಿರ್ತಾರೆ ಅವರಿಗೆ ಕಾಲ ಸ್ವಲ್ಪ ದಿವಸಕ್ಕೆ ಅವಿವೇಕ ಬಂದು ತತ್ವಜ್ಞಾನ ಆಗ್ಬಿಡುತ್ತೆ. ಇದಕ್ಕೆ ಎರಡು, ಒಂದು ಬೇಸರವಿಲ್ಲದೆ ಇರೋದು ಅನ್ನೋದು ಒಂದು, ಎರಡನೇದು ನಿರಂತರ ಪ್ರಯತ್ನ ಅನ್ನೋದು ಎರಡು. ಈ ಎರಡು ಗುಣ ಇರಬೇಕು, ನಿರಂತರ ಪ್ರಯತ್ನ, ಬೇಸರವಿಲ್ಲದಿರುವಿಕೆ. ಅದಕ್ಕೆ ಅನಿರ್ವೇದ ಅಂತ ಬರೀತಾರೆ ಶಂಕರಾಚಾರ್ಯರು. ಅನಿರ್ವೇದ ಮತ್ತೆ ಸತತ ಪ್ರಯತ್ನ. ಸುಮ್ಮನೆ 5-10 ನಿಮಿಷ ಪ್ರಯತ್ನ ಮಾಡಿದೆ, ಒಂದು ಕಾಲು ಗಂಟೆ ಪ್ರಯತ್ನ ಮಾಡಿದೆ ಅಂತಂದ್ರೆ ಅಷ್ಟಕ್ಕೆಲ್ಲ ಆಗಲ್ಲ. ಈಗ ಎದ್ದಾಗ, ಕೂತಾಗ, ನಿಂತಾಗ, ಓಡೋ ಯಾವಾಗಲೂ ಈ ಒಂದು ವಿವೇಕ ನಿಮ್ಮನ್ನು ಇಟ್ಟಿಸ್ಕೊಂಡ್ಬಿಡ್ತಿದ್ರು. ಇದಕ್ಕೆ ದಿನ ಧ್ಯಾನ ಅಂತ ಒಂದು ಟೈಮ್ ಇಟ್ಕೊಂಡು ಒಂದು 1/2 ಗಂಟೆ 1 ಗಂಟೆ ಧ್ಯಾನ ಮಾಡೋದನ್ನೇ ಮಾಡ್ತಾ 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 ಹೀಗೆ ಒಂದು ಕೆಲವಷ್ಟು ದಿವಸ ಮಾಡ್ದ, ತನಗೂ ಬುದ್ಧಿಗೂ ವಿವೇಕ ಮಾಡ್ಕೊಂಡ ಅಂದ್ರೆ ತಾನಾಗೆ ಪ್ಯೂರ್ ಆಗಿ ಸ್ಪಷ್ಟ ಗೊತ್ತಾಗ, ಒಳ್ಳೆ ಸ್ಫಟಿಕದಿಂದ ಪಳ 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 ಹೊಳೆ ಶುರು ಆಗ್ಬಿಡುತ್ತೆ ಅಂತಕ್ಕಂಥ ವಜ್ರದಿಂದ ಹೊಳೆ ಶುರು ಆಗ್ಬಿಡುತ್ತೆ. ಅದು ಅನಾತ್ಮ ಸಂಬಂಧವನ್ನು ಎಷ್ಟೆಷ್ಟು ಮಟ್ಟ ಮಾಡ್ಕೊಳತ್ತೋ ನೀನೆ ತಗೋಬೇಕಮ್ಮ, ನಂಗೆ ತಗೊಳ್ ಬರಲ್ಲ. ಆಯ್ತು. ಇದು ನೀವು ಸಂಬಂಧ ಏನೋ ಅಂತ ಇದ್ರಲ್ವಾ, ಮೈಂಡ್ ಅದು ಒಂದು ಥಾಟ್ ಜೊತೆನೆ, ಅದು ಅಹಂ ಅನ್ನೋ ಥಾಟ್ ಜೊತೆನೆ ಆ ಸಂಬಂಧ ಆಗೋದು ಅನ್ಸುತ್ತೆ. ಅಹಂ ಅನ್ನೋದೇ ಮೊದಲನೇ ಸಂಬಂಧ. ಅಹಂ ಆದ್ಮೇಲೆ ತಿಳ್ಕೊಳ್ತಾ ಇದ್ದೀನಿ, ಯೋಚನೆ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಸುಖ ದುಃಖ ಅನುಭವಿಸ್ತಾ ಇದ್ದೀನಿ. ಆಮೇಲೆ ಫಸ್ಟ್ ನಾನು ಅಂತ ಅನ್ಕೊಳಕ್ಕೇನೆ ಅಂತಃಕರಣದ ಒಂದು ಇದಿರ್ಬೇಕು, ಒಂದು ಉಪಾಧಿ ಇರ್ಬೇಕು, ಉಪಾಧಿನೇ ತೋರಿಕೊಳ್ಳುವ ಜಾಗ ಅಲ್ಲ ಅದು. ಮನ್ಸಲ್ಲಿ ಈಗ ಬರೀ ಥಾಟ್ಸ್, ಕನ್ನಡದಲ್ಲಿ ಏನಂತಾರೆ, ಹೌದು ಥಾಟ್ಸ್ ಇರುತ್ತೆ, ಹೌದು ಯೋಚನೆಗಳು, ಯೋಚನೆಗಳು ಬರೀ ಅದೇ ಇರುತ್ತೆ. ಅದ್ರಲ್ಲಿ ಒಂದು ಪರ್ಟಿಕ್ಯುಲರ್ ಥಾಟ್ ಒಂಥರ ಬೇರೆ ಟೈಪ್, ಅದು ಅದ್ರ ಜೊತೆ ಸಂಬಂಧ ಆದಾಗ ದೆನ್ ಅಹಂ ಬರುತ್ತೆ. ಅಲ್ಲಮ್ಮ, ಥಾಟ್ಸ್ ಎಲ್ಲಿ ನಡೆಯುತ್ತದೆಯೋ ಅದಕ್ಕೆ ನಮ್ಮ ಅಂತಃಕರಣ ಅಂತ ಹೆಸರುಕೊಂಡಿದ್ದೀವಿ. ಹೇಗೆ ಎಲ್ಲಿ ಬಣ್ಣವನ್ನು ನೋಡ್ತೀವೋ ಯಾವ ಇದರಿಂದ ಆ ಇನ್ಸ್ಟ್ರೂಮೆಂಟ್, ಅದಕ್ಕೆ ಕಣ್ಣು ಅಂತ ಹೇಗೆ ಹೆಸರು, ಕಣ್ಣು ಕೆಂಪು ನೋಡುತ್ತೆ, ಬಿಳಿ ನೋಡುತ್ತೆ, ಹಸಿರು ನೋಡುತ್ತೆ, ಹಾಗೆ ಎಲ್ಲಿ ಯೋಚನೆಗಳು ಬರುತ್ತದೆಯೋ ಅದು ಅಂತಃಕರಣ. ಆ ಅಂತಃಕರಣ ಅನ್ನುವಂಥ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ 4 ಕೆಲಸ. ಒಂದು ನಿಶ್ಚಯ ಮಾಡ್ಕೊಳ್ಳೋದು ಬುದ್ಧಿ, ಅದಕ್ಕೆ ಬಂದು ನಾನು ಅಂದ್ಕೊಳ್ಳೋದು ಅಹಂಕಾರ, ನಿಶ್ಚಯ ಮಾಡ್ಕೊಳ್ಳೋದು ಬುದ್ಧಿ, ಯೋಚನೆ ಥಾಟ್ಸ್ಗಳು ಮನಸ್ಸು, ಮತ್ತೆ ಅವೇರ್ನೆಸ್ ಅಲರ್ಟ್ ಆಗಿದ್ದೀನಿ ಅನ್ನೋದು ಚಿತ್ತ. ಇದು ಯಾವ್ದು ಮಾಡ್ಕೊಂಡ್ರು ಉಪಾಧಿಯಿಂದಲೇ ಆ ಒಂದು ಇನ್ಸ್ಟ್ರೂಮೆಂಟ್ ಅಂತಃಕರಣ ಅನ್ನೋದು ಇಟ್ಕೊಂಡು ಆಗ್ಬೇಕೇ ಹೊರತು ಬರೀ ಚೈತನ್ಯಕ್ಕೆ 4ಕ್ಕೆ ಯಾವುದು ಆಗಲ್ಲ. ಶುದ್ಧ ಚೈತನ್ಯದಲ್ಲಿ 4 ಇಲ್ಲ, ಹಾಗೆ ಸುಶುದ್ಧ 4, ಬುದ್ಧಿ ಮನಸ್ಸು ಎರಡ್ ಎಲ್ಲಾನು ಯೋಚನೆಗಳಷ್ಟೇ, ಅದೇನ್ ಬೇರೆ ಅಲ್ಲ. ಅಂತಃಕರಣನೇ ಆದ್ರೆ ಅಂತಃಕರಣದಲ್ಲಿ ಯೋಚನೆಗಳು ತರ ಅಲ್ಲೇ ನಾನು ಅನ್ಕೊಂಡ್ರೆ ಅಹಂಕಾರ,
ತಿಳ್ಕೊಳ್ತಾ ಇದ್ರೆ ಬುದ್ಧಿ, ಯೋಚನೆ ಮಾಡ್ತಾ ಇದ್ರೆ ಚಿತ್ತ ಮನಸ್ಸು, ಎಚ್ಚರವಾಗಿದ್ದೀನಿ ಅಂದ್ರೆ ಚಿತ್ತ. ಈಗ ಎಲ್ಲವನ್ನು ಬೆಳಗುತ್ತೆ ಚೈತನ್ಯ, ಆವಾಗ್ಲೇ ಅದಕ್ಕೆ. ಹೌದು, ಚೈತನ್ಯಕ್ಕೆ ನಾಲ್ಕು ಸಂಬಂಧವೂ ಇಲ್ಲ. ಚೈತನ್ಯ ನಾಲ್ಕನ್ನು ಆಬ್ಜೆಕ್ಟ್ ಮಾಡ್ಕೊಂಡಿದೆ, ನಾಲ್ಕಕ್ಕೂ ಸಬ್ಜೆಕ್ಟ್ ಆಗಿದೆ. ಆ ಚೈತನ್ಯ ಫಂಕ್ಷನ್ ಆಗೋದು. ಹೌದು, ಆ ಚೈತನ್ಯವೇ ನಾನೇ ಹೊರತು ಈ ಉಪಾಧಿ ನಾನಲ್ಲ, ಈ ಅಂತಃಕರಣ ನಾನಲ್ಲ, ಈ ವಿಶೇಷಗಳು ನಾನಲ್ಲ. ಬಟ್ ಪರ್ಟಿಕ್ಯುಲರ್ ಆಗಿ ಅದು ಅಹಂಕಾರ ಅನ್ನೋ ಅದನ್ನು ಬಂದಿರೋ ಆ ಯೋಚನೆಯಲ್ಲಿ ಸೇರ್ಕೊಂಡಾಗ ಇದು ಬರೋದು. ಅಹಂಕಾರ ಮೂಲ, ಅಹಂಕಾರ ಮೊದಲು ಫಸ್ಟ್ ನಾನಾಗಿಯೇ ತಿಳ್ಕೊಳ್ತೀನಿ, ಯೋಚನೆ ಮಾಡ್ತೀನಿ, ಎಚ್ಚರಾಗಿದ್ದೀನಿ ಆಗೋದು. ನಾನಾಗದೆ ಏನು ಆಗಲ್ಲ. ನಾನು ತುಂಬಾ ಸೂಕ್ಷ್ಮ, ಈ ನಾಲ್ಕರಲ್ಲಿ ಮೊದ್ಲೇ ನಾನು ಬೇರೆ ತೋಟ ಜೊತೆ ಸೇರ್ಕೊಂಡು ನಾನು ಅಂತ ಬಿಗಿಯಾಗಿ ಇಟ್ಕೊಂಡ್ಬಿಡೋದು. ಅಲ್ಲ, ನಾನಾದ್ಮೇಲೆ ಬೇರೆ ತೋಟ ಸೇರ್ಸ್ಕೊಳ್ಳೋದು. ಅದೇ, ನಾನು ಸೇರ್ಕೊಂಡ್ಮೇಲೆ ನಾನಾಗಲ್ಲ, ನಾನಾದ್ಮೇಲೆ ಬೇರೆ ಥಾಟ್ಸ್ ಬೇರೆ ತಿಳ್ಕೊತೀನಿ, ಯೋಚನೆ ಮಾಡ್ತೀನಿ ಅಂತ. ಅಲ್ಲ, ಬೇರೆ ಥಾಟ್ಸ್ ಇರುತ್ತೆ, ಆದ್ರೆ ನಾನು ಅನ್ನೋದು ಫೀಲಿಂಗ್ ಬರೋದು ಅಹಂಕಾರದಿಂದ. ಇಲ್ಲದ್ರೆ ಥಾಟ್ಸ್ ಅಂತೂ ಇರ್ಬೋದು, ಇಂಡಿಪೆಂಡೆಂಟ್ ಆಗಿ ಇರ್ಬೋದು ಮನ್ಸಲ್ಲಿ. ಇಲ್ಲ, ನಾನು ಇಲ್ಲದೆ ಥಾಟ್ಸ್ ಬರಲ್ಲ, ನಮಗ್ ಬರಲ್ವೇನು, ಅದು ಇರುತ್ತೆ ಅಲ್ವಾ, ಥಾಟ್ಸ್ ಇದ್ದೇ ಇರುತ್ತೆ, ಥಾಟ್ಸ್ ಅದಾಗದೆ ಬೆಳಕು. ನಾನಿಲ್ಲದೆ ಥಾಟ್ಸ್ ಆಗಲ್ಲ, ಈ ಥಾಟ್ಸ್ ಆಗೋದಕ್ಕೆ ಮನಸ್ಸು ಬೇಕೇ ಬೇಕು. ಮನಸ್ಸಾಗೋದಕ್ಕೆ ನೀವು ಸೇರ್ಕೋಬೇಕು ಮನಸ್ಸಲ್ಲಿ. ಮನಸ್ಸಲ್ಲಿ ನೀವು ಸೇರ್ಕೊಳ್ದೇನೆ ಮನಸ್ಸಲ್ಲಿ ಥಾಟ್ಸ್ ಬರಲ್ಲ. ಜ್ಞಾನ ಪಡೆದವ್ರಿಗೆ, ಐ ಮೀನ್ ಹೂಎವರ್ ಇಸ್ ಎನ್ಲೈಟನ್ ಆದವ್ರಿಗೆ, ಅಲ್ಲ ಜ್ಞಾನಿಗೆ ಅಹಂಕಾರ ಇರಲ್ಲ, ಥಾಟ್ಸ್ ಇರುತ್ತೆ. ಇಲ್ಲಪ್ಪ, ಥಾಟ್ಸ್ ಕೂಡ ಕಲ್ಪಿತ ರೂಪ ಆಗಿರುತ್ತೆ ಅಷ್ಟೇ. ನಾನು ಅನ್ನೋದು ಕಲ್ಪಿತ, ಥಾಟ್ಸ್ ನಿಜ ಸತ್ಯವಾಗಿರಲ್ಲ. ಅದೇ, ಸತ್ಯವಾಗಿ ಥಾಟ್ಸ್ ಇರಲ್ಲ, ನಾನು ಇರಲ್ಲ ಜ್ಞಾನಿಗೆ. ಆದರೆ ಥಾಟ್ಸ್ ಅನ್ನೋದು ನಾನು ಅನ್ನೋದು ಮಾಡ್ಕೊಂಡ ಸಂಸ್ಕಾರದಲ್ಲಿ ಎದ್ಕೊಳ್ಳುತ್ತೆ. ನಾನು ಅನ್ನೋದ್ರಲ್ಲಿ ಎಲ್ಲಾ ಸಂಸ್ಕಾರವೂ ಇರುತ್ತೆ, ಅದ್ರ ಥಾಟ್ಸ್ ಬರ್ತಾ ಇರತ್ತೆ. ಜ್ಞಾನಿ ಈಗ ಒಂದು ವಸ್ತು ನೋಡಿದ್ರೆ ನಾನು ಅಂತ ಇಟ್ಕೊಳ್ದೇನೆ ಅದನ್ನ ಗುರ್ತು ಹಿಡಿತಾರೆ. ಅಲ್ಲ, ನಾನು ಅನ್ನೋದು ಜ್ಞಾನಿಗೆ ಆಭಾಸ ರೂಪ ಇರುತ್ತೆ, ಇರತ್ತೆ. ನಾನು ಇಲ್ದೇ ವ್ಯವಹಾರ ಆಗೋಲ್ಲ, ಅದು ಅದು ಗೊತ್ತಿರತ್ತೆ. ಈ ನಾನು ಅನ್ನೋದು, ಆ ವಸ್ತು ಅನ್ನೋದು, ಅಲ್ಲಿ ನೋಡ್ತಾ ಇದ್ದೀನಿ ಅನ್ನೋದು, ಮೂರು ಕಲ್ಪಿತವೆ, ಎಲ್ಲವೂ ಕಲ್ಪಿತವೆ. ನನ್ನಲ್ಲಿ ತೋರ್ತಾ ಇರೋ ಕಲ್ಪನೆ ಇದು ನಿಜವಾಗಿಲ್ಲ ಅಂತ ಕೊಟ್ಟಿರ್ತಾರೆ. ಅವನಿಗೆ ಜ್ಞಾನಿ ಹೆಸರು. ಅದು ಪರಮಾರ್ಥವಾಗಿ ಅವನಿಗೆ ಅನುಭವದಲ್ಲಿ ಅದೆಲ್ಲ ಇಲ್ಲವೇ ಇಲ್ಲ, ಆತ್ಮನೇ ಎಲ್ಲ ಇರೋದು ಗೊತ್ತಿರುತ್ತೆ. ವ್ಯವಹಾರವೂ ಗೊತ್ತು, ಪ್ರಪಂಚವೂ ಪರಮಾತ್ಮನೂ ಗೊತ್ತು. ನಮಗೆ ಪ್ರಪಂಚ ವ್ಯವಹಾರ ಮಾತ್ರ ಗೊತ್ತೇ ಹೊರತು ನಮ್ಗೆ ಪರಮಾತ್ಮ ಗೊತ್ತಿಲ್ಲ. ಪರಮಾತ್ಮನಿಗೆ ಪರಮಾತ್ಮ ಸ್ವರೂಪ ಒಂದೇ ಗೊತ್ತೇ ಹೊರತು ವ್ಯವಹಾರಕ್ಕೊಂದು ಬರೋಲ್ಲ. ಜ್ಞಾನಿಗೆ ಪರಮಾತ್ಮ ಭಾಷೆಯೂ ಗೊತ್ತು, ಪ್ರಪಂಚ ಭಾಷೆಯೂ ಗೊತ್ತು, ಎರಡು ಭಾಷೆಯೂ ಗೊತ್ತು ಅವನಿಗೆ. ಅವನಿಗೆ ದುಭಾಷೆ ಅವನಿಗೆ ಪರಮಾತ್ಮ ಸ್ವರೂಪ ಹೇಗೆ ಅಂತ ತತ್ವ ಗೊತ್ತನು. ಪ್ರಪಂಚದ ವ್ಯವಹಾರ ಮಾಡೋದು ಗೊತ್ತು, ಹಾಗೆ ಕಲ್ಪನೆ ಮಾಡ್ತಾನೆ. ಆದ್ರೆ ಇಲ್ಲಿದ್ರೂ ಅವನಿಗೆ ಕಂಡುಕೊಳ್ಳದೆ ಇರ್ತಾನೆ. ತಾವರೆಯಲ್ಲಿ ನೀರು ಹೇಗೆ ತಾವರೆ ಕಂಡುಕೊಳ್ಳದ್ವ, ಅದೇ ರೀತಿ ಜ್ಞಾನಿ ವ್ಯವಹಾರದಲ್ಲಿ ಇದ್ದು ಅದಕ್ಕೇನು ವಿಕಾರವಾಗದ. ಅದು ಈ ವಾಕ್ಯಗಳನ್ನ ನಾನು ಹೇಳಿದ ಒಂದೊಂದು ಪದಗಳನ್ನು ಜಗ್ಗಿ ಜಗ್ಗಿ ಅರ್ಥ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಅಚಿಂತ್ಯ ಅನಂತ ಶಕ್ತಿ ಉಳ್ಳದ್ದಾದ ಆ ಪರದೇವತೆ ಏನುಂಟೋ, ಆ ಪರದೇವತೆಗೆ ಬುದ್ಧಿಯೇ ಮುಂತಾದ ಸಂಬಂಧವೇನಿದೆ ಅದೇ ಚೈತನ್ಯದ ಆಭಾಸ. ಸಂಬಂಧ ಅಂದ್ರೆ ಅದರಲ್ಲಿ ಅಭಿಮಾನ ಪಟ್ಕೊಳ್ಳೋದೇ ಸಂಬಂಧ. ಬುದ್ಧಿ ಆದಿಯಿಂದ ಬುದ್ಧಿ ಮನಸ್ಸು ಅಹಂಕಾರ ಇದರಲ್ಲಿ ಸಂಬಂಧ ಪಡೋದು ಅದೇ ಚೈತನ್ಯ ಆಭಾಸ. ಅದು ಯಾಕಾಗಿದೆ ಅಂದ್ರೆ, ದೇವತಾ ಸ್ವರೂಪ ಯಾವುದುಂಟೋ ಅದನ್ನ ವಿಂಗಡವಾಗಿ ತಿಳ್ಕೊಳ್ಳದೇ ಇರೋದು ಒಂದು ನಿಮಿತ್ತದಿಂದ ಆಗಿರೋದು. ತಿಳ್ಕೊಂಡಿದ್ರೆ ಅವನಿಗೆ ಸತ್ಯತ್ವ ಬುದ್ಧಿಯಿಂದ ಸಂಬಂಧ ಆಗಲ್ಲ, ತೋರಿಕೆ ರೂಪದ ಸಂಬಂಧ ಆಗತ್ತೆ. ಇವಾಗ ಸತ್ಯತ್ವ ಬುದ್ಧಿಯಿಂದ ಸಂಬಂಧ ಇದೆಯಲ್ಲ, ಇದು ಹೊರಟೋಗ್ಬಿಡುತ್ತೆ. ಹಾಗಾಗಿ ಮಂಗಳವಾಗಿ ದೇವತಾ ಸ್ವರೂಪವನ್ನ ಗ್ರಹಣ ಮಾಡ್ಕೋದೇವರ ನಿಮಿತ್ತವಾಗಿ ಈ ಸಂಬಂಧ ಆಗಿದೆ. ಆ ನಿಮಿತ್ತವಾಗಿಯೇ ಒಮ್ಮೆ ತನ್ನ ಸುಖಿ ಅಂತಾನೆ, ಇನ್ನೊಮ್ಮೆ ತಗೋತೀರಿ ದುಃಖಿ ಅಂತಾನೆ, ಮೂಢ ಅಂತ ಇದೇ ಮೊದಲಾದ ಅನೇಕ ವಿಕಲ್ಪ ಪ್ರತ್ಯಕ್ಕೆ ಅದೇ ಕಾರಣವಾಗತ್ತೆ ಅಂತ ಇದ್ದಾರೆ. ಆಮೇಲೇನು ಸಂಬಂಧ ಇರುತ್ತೆ, ಆದ್ರೆ ಅವನಿಗೆ ಗೊತ್ತಾಗ್ಬಿಡುತ್ತೆ ಈ ಸಂಬಂಧ ನಿಜವಾದ ಸಂಬಂಧ ಅಲ್ಲ, ಇಟ್ ಜಸ್ಟ್ ಇದು ಅಂತ ಅಲ್ವಾ. ಸಂಬಂಧ ಇರಲೇಬೇಕು. ಸಂಬಂಧ ಇರುತ್ತೆ ಅನ್ನೋದು ವ್ಯವಹಾರ ದೃಷ್ಟಿಯಿಂದಮ್ಮ ಇರುತ್ತೆ, ಹೌದು. ಆದ್ರೆ ಅವನ ಅನುಭವ ಕೇಳಿದ್ರೆ ಯಾವಾಗ್ಲೂ ಯಾರಿಗೂ ಇಲ್ಲ ಅಂತ, ಅವನು ಮಾತ್ರ ಅಲ್ಲ ಯಾರಿಗೂ ಸಂಬಂಧ ಆಗಿಲ್ಲ, ಯಾರು ಇಲ್ಲೇ ಇಲ್ಲ ಪ್ರಪಂಚದಲ್ಲಿ. ಯಾವಾಗ್ಲೂ ಅದ್ವಿತೀಯವಾದ ಪರಬ್ರಹ್ಮ ಒಂದೇ ಇರತಕ್ಕದ್ದು ಅವನ ಅನುಭವ. ವ್ಯವಹಾರ ದೃಷ್ಟಿಯಿಂದ ಅವನಿಗೂ ಸಂಬಂಧ ಇರುತ್ತೆ, ನಾವು ಒಪ್ಪೋತೀವಿ ಅಷ್ಟೇ. ಅದು ತುಂಬಾ ಸಾಮಾನ್ಯವಾದ ವಿಷಯ. ನಮಗೆ ಈ ಸತ್ಯತ್ವ ಬುದ್ಧಿ ಬಲವಾಗಿ ಕೂತಿರೋದ್ರಿಂದ ಅವನಿಗೂ ಇರುತ್ತೆ, ಅವನಿಗೂ ಗಂಟು ಹಾಕ್ತೀವಿ ನಾವು. ಅವನು ನಮಗೇ ಇಲ್ಲ ಅಂತಾನೆ, ಅವನಿಗಿಲ್ಲ ಅದರಲ್ಲಿ. ಜ್ಞಾನಿ ಅಜ್ಞಾನಿಗೂ ಸಂಬಂಧ ಇಲ್ಲ, ಸಂಬಂಧ ಇದೆ ಅನ್ಕೊಂಡಿದ್ದಾರೆ. ಹಗ್ಗದ ಹಾವು
ಹಗ್ಗ ತಿರ್ಕೊಂಡಿಗ್ ಮಾತ್ರ ಹಾವಿಲ್ವೋ, ಹಾವು ತಿರ್ಕೊಂಡವನಿಗೂ ಅಲ್ಲಿ ಹಾವಿಲ್ವಾ? ಹಾವು ತಿಳ್ಕೊಂಡವ್ರಿಗೂ ಅಲ್ಲಿ ಹಾವಿಲ್ಲ, ಹಗ್ಗ ಅಂತ ತಿಳ್ಕೊಂಡವ್ರು ಮಾತ್ರ ಹಾವಿಲ್ಲ ಅಲ್ಲ. ಯಾರು ಹಾವು ತಿಳ್ಕೊಳ್ತಾ ಇದಾರೋ ಹಾವು ತಿಳ್ಕೊಳ್ತಾ ಇದೆ ಹೊರತು ಅಲ್ಲಿ ಹಾವಿಲ್ಲ. ಬರೀ ಅವ್ರ ಬುದ್ಧಿಯಲ್ಲಿರೋದು ಹಾವು, ಅಲ್ಲಿ ಹಾವಿಲ್ಲ. ಅಜ್ಞಾನಿಗೂ ಹಾವಿಲ್ಲ, ಜ್ಞಾನಿಗೂ ಅವನು ತಿಳ್ಕೊಂಡವನಿಗೂ ಹಾವಿಲ್ಲ. ಹಾಗೆ ಪರಮಾರ್ಥ ಕಂಡ್ಕೊಂಡವನಿಗೆ ಮಾತ್ರ ಪ್ರಪಂಚ ಸುಳ್ಳಾಗುತ್ತೆ, ಬೇರೆ ಸತ್ಯ ಅಂತ ಅರ್ಥ ಅಲ್ಲ. ಯಾರ್ಯಾರು ಸತ್ಯ ಅನ್ಕೊಂಡಿದಾರೋ ಅವರಲ್ಲೂ ಅಜ್ಞರು. ಅಜ್ಞತ್ವದಿಂದ ಸತ್ಯತ್ವ ಬುದ್ಧಿಯಿಂದ ಹೋದ್ರು, ಸತ್ಯತ್ವ ಬುದ್ಧಿ ಉಳ್ಳವರು ಅದನ್ನ ಅಜ್ಞಾನ ತುಂಬಿಡಿ. ಅಜ್ಞತ್ವ ಕಾರಣ, ಅಜ್ಞತ್ವ ತೆಗೆದು ಹಾಕೊಂಡ್ಬಿಟ್ರೆ ಯಾರಿಗೂ ಇಲ್ಲ. ಹೀಗೆ ಆ ಅಗ್ರಹಣ ನಿಮಿತ್ತವಾಗಿ ಸುಖಿ ದುಃಖಿ ಮೂಢ ಅಂತ ಇದೇ ಮುಂದಾದ ಅನೇಕ ವಿಕಲ್ಪ ಪ್ರತ್ಯಯ, ವಿವಿಧವಾದ ಕಲ್ಪನೆಗೆ ಕಲ್ಪನಾರೂಪದ ಪ್ರತ್ಯಯಕ್ಕೆ ಇದು ಕಾರಣ. ಇದು ಅಗ್ರಹವಾಗಿ ನಿಂತ್ಕೊಳ್ಳೋದು ಕಾರಣ. ಛಾಯಾ ಮಾತ್ರೇಣ ಜೀವರೂಪೇಣ ಅನುಪ್ರವಿಷ್ಟ ಅನುಪ್ರವಿಷ್ಟತ್ವ ದೇವತಾ ನ ದೈಹಿಕೈಹಿ ಸ್ವತಃ ಸುಖ ದುಃಖಾದಿಭಿ ಸಂಬದ್ಧತೆ. ಎಲ್ಲ ವಾಕ್ಯವು ಅನುಭವನೇ ಮೀಟ್ತಾ ಇದ್ದಾರೆ ಭಾಷಿಕ. ಅನುಭವ ನೋಡ್ಕೊಳ್ಳಿ, ಅನುಭವದಲ್ಲಿ ಈ ರೀತಿ ಇದೆ ಅಂತ. ಏನಂತಂದ್ರೆ ಛಾಯಾ ಮಾತ್ರದಿಂದ, ಹೇಗೆ ನಮ್ಮ ನೆರಳು, ನಾವೇನೂ ಅಲ್ಲ, ನಮಗಿಂತ ಬೇರೇನೂ ಅಲ್ಲ, ನಾವೇನೇ ಅಂತ ನೋಡೋಣ. ಅಂದ್ರೆ ನೆರಳು ತುಳಿದ್ರೆ ನಮ್ಗೆ ನೋವಾಗ್ಬೇಕಾಗಿತ್ತು, ನೆರಳನ್ನು ಯಾರಾದ್ರೂ ತುಳಿದ್ರೆ ನಮ್ಗೆ ನೋವಾಗಲ್ಲ. ಹೋಗೋ ನಮಗಿಂತ ಬೇರೆ ಅಂದ್ರೆ ಈ ಪುಸ್ತಕ ಹೇಗೆ ನಮಗಿಂತ ಬೇರೆ ಆದ್ರೆ ನಾವು ಹೋದ್ರೂ ಇಲ್ಲಿ ಇರುತ್ತೋ ಆ ನೆರಳು ನಾವು ಹೋದ್ಮೇಲೂ ಅವ್ರಿಗೆ ಇರ್ಬೇಕಾಗಿತ್ತು. ನಾವು ಹೋದ್ರೆ ಅಲ್ಲಿ ಇರಲ್ಲ, ನಾವೇನೂ ಅಲ್ಲ, ನಮಗಿಂತ ಬೇರೇನೂ ಅಲ್ಲ ಆ ನೆರಳು. ಅದೇ ರೀತಿ ಜೀವರೂಪ ಅನ್ನೋದು ಛಾಯಾರೂಪ, ಯಾವುದು ಪರದೇವದಿಂದ ಆ ರೂಪದಿಂದ ಹೊಕ್ಕಿರೋದ್ರಿಂದ ದೇವತೆಯು ಆ ಜೀವರೂಪಕ್ಕೆ ಏನಾದ್ರೂ ಸುಖ ದುಃಖಾದಿಗಳು ತೋರಿದ್ರೆ, ಅವಿದ್ಯೆಯಿಂದ ತೋರಿದ್ರೆ, ಅದು ದೇಹದಿಂದ ಉಂಟಾದಂತಹ ದೇಹದಿಂದ ಉಂಟಾದಂತಹ ದುಃಖವು ಆ ದೇವತೆಗೆ ಅದು ಸಂಬಂಧ ಪಟ್ಕೊಂಡಿರಲ್ಲ. ಈಗ ನೆರಳ ಮೇಲೆ ಯಾರಾದ್ರೂ ನೀರು ಹಾಕಿದ್ರೆ, ನೆರಳ ಮೇಲೆ ಬೆಂಕಿ ಹಾಕಿದ್ರೆ ಇವನಿಗೇನು ಒದ್ದೇನು ಆಗಲ್ಲ, ಸುಟ್ಟು ಹೋಗೋದು ಇಲ್ಲ. ನೆರಳ ಮೇಲೆ ಬೆಂಕಿ ಹಾಕಿದ್ರು ಅನ್ಕೊಳ್ಳಿ, ಇವನಿಗೆ ಏನಾಗುತ್ತೆ? ಅದೇ ನೆರಳ ಮೇಲೆ ನೀರು ಹಾಕಿದ್ರೆ ಇವನು ಒದ್ದೆ ಆಗ್ತಾನ? ಹಾಗೆ ಇವಾಗ ನೆರಳು ಅನ್ನೋದು ತೋಕೆ ಅಂದ್ರೆ ಅದಕ್ಕೂ ಆಗಿಲ್ಲ. ಆದ್ರೆ ಅಭಿಮಾನ ಪಟ್ಕೊಂಡು ನನಗೆ ಆಗಿದೆ ಅನ್ಕೋಬಹುದು, ಆದ್ರೆ ದೇವತೆಗೆ ಮಾತ್ರ ಏನು ಆಗಿಲ್ಲ. ನೀವೆಲ್ಲರೂ ಜೀವನಿಗೆ ಆಗಿಲ್ಲ ಅಂತ ಇದ್ದಾರೆ. ಜೀವನಿಗೆ ಆಗಿದೆ ಅನ್ನೋದೇ ಅವಿದ್ಯೆ ಭ್ರಾಂತಿ ಹೊರತು, ಜೀವನಿಗೆ ಆಗಿಲ್ಲ ಅಂದ್ಮೇಲೆ ಇನ್ನು ದೇವತೆಗೆ ಸದಾಖ್ಯ ಪರಾದೇವತೆಗೆ ಆಗಿಲ್ಲ ಅಂತ ಹೇಳಬೇಕಾಗೇ ಇಲ್ಲ. ಜೀವಂಗೆ ಆಗಿಲ್ಲ ಅಂತ ಹೆಂಗ ಅನ್ನಕ್ಕಾಗುತ್ತೆ? ಆಗುತ್ತೆ ಅಲ್ವಾ? ಜೀವ ನಾವು ಇಲ್ಲಿ ಶ್ಯಾಡೋ ಅಂತ ಇದೀವಿ, ಅಂದ್ರೆ ನೆರಳು. ನಾನು ನಾನು ನೋಡದೆ ಶ್ಯಾಡೋ, ಇದು ನಾನು ಅನ್ನೋ ರೂಪ ಇದೆಯಲ್ಲ, ಇದೆ ಅನ್ನೋ ಶ್ಯಾಡೋ. ನೀರೆಲ್ಲ ಹಾಕಿದ್ರೆ ಹೋಯ್ತು, ಶ್ಯಾಡೋ ಹೋಯ್ತು. ಹೌದು, ಜೀವ ಎಫೆಕ್ಟ್ ಆಯ್ತು. ಅದು ಅಂತಃಕರಣದಿಂದ ನಾನು ಶ್ಯಾಡೋ ಉಂಟಾಗಿದೆ. ಅಂತಃಕರಣ ಹೌದು, ಅಂತಃಕರಣವೂ ಕಲ್ಪಿತವೇ. ಹಾಗಾದ್ರಿಂದ ಛಾಯಾ ಮಾತ್ರದಿಂದ ಇರುವ ಜೀವರೂಪದಿಂದ ದೇವತೆಯು ಹೊಕ್ಕಿರುವುದರಿಂದ ಆ ದೇಹ ನಿಮಿತ್ತವಾದ ಸುಖ ದುಃಖಾದಿಗಳಿಂದ ಆ ದೇವತೆಯು ನ ಸಂಬದ್ಧತೆ, ಅದಕ್ಕೆ ಸಂಬಂಧ ಪಟ್ಕೊಳ್ಳೋದಿಲ್ಲ. ದೇವತೆಗೆ ಅದರ ಯಾವ ಸೋಂಕು ಆಗಿರಲ್ಲ. ಇದು ಅನುಭವದ ಮಾತು, ಶ್ರುತಿಯ ಮಾತು, ಯುಕ್ತಿಗೂ ಹೊಂದುವಂಥದ್ದು. ಇದಕ್ಕೆ ದೃಷ್ಟಾಂತವೂ ಇದೆ. ಶ್ರುತಿ, ಯುಕ್ತಿ, ಅನುಭವ, ದೃಷ್ಟಾಂತ, ನಾಲ್ಕರಿಂದಲೂ ಇದನ್ನ ಪ್ರೂವ್ ಮಾಡ್ತಿದ್ದಾರೆ. ಆದ್ರೂ ನಾನು ಒಪ್ಕೊಳ್ಳಲ್ಲ, ನಾನು ಇದನ್ನ ನಂಬಲ್ಲ ಅಂತಂದ್ರೆ ಇದಕ್ಕೆ ಇನ್ನೇನು ಹೇಳಕ್ಕಾಗಲ್ಲ. ಅವ್ನು ಸಂಸ್ಕಾರ ಇಲ್ಲ, ಯೋಗ್ಯತೆ ಇಲ್ಲ, ಇನ್ನೇನಾದ್ರೂ ಮಾಡಪ್ಪ, ಪೂಜೆ ಪುರಸ್ಕಾರ, ದೇವತಾ ಪೂಜೆ ಮಾಡು, ಏನೋ ಹೇಳ್ಬೇಕು. ಹೊರತು ಅನುಭವವನ್ನು ತೋರಿಸಿದ್ರು, ನೀವು ಹಸಿವಾಗ್ತಾ ಇದೆ ಅಂತ ಅನುಭವ ತೋರಿಸಿದ್ರು ಕೂಡ ನಂಗೆ ಅನುಭವ ಗೊತ್ತಾಗ್ತಿಲ್ಲ ಅಂತಂದ್ರೆ ಅರ್ಥ ಇಲ್ಲ. ಅದು ಹೊಂದಲ್ಲ. ಅದು ಯಥಾ ಪುರುಷಾದಿತ್ಯಾದಯ ಆದರ್ಶೋದಕಾದಿಷು ಛಾಯಾ ಮಾತ್ರ ಅನುಪ್ರವಿಷ್ಟ ಆದರ್ಶ ಉದಕಾದಿ ದೋಷೈ ನ ಸಂಬದ್ಧಂತೆ ತದ್ವದ್ದೇವತಾಪಿ. ಇನ್ನೊಂದು ವಾಕ್ಯ ಹೇಗೆ ಪುರುಷ ಕನ್ನಡಿಯಲ್ಲಿ ದೋಷ ಇದ್ರೆ ಅದನ್ನ ವ್ಯತ್ಯಾಸವಾಗಿ ತೋರಿಸಿದ್ರೆ ಅದನ್ನ ನೋಡ್ತಿರೋ ಪುರುಷನಿಗೆ ಆ ಕನ್ನಡಿ ದೋಷ ಏನಂತಲ್ಲ. ಕೆಲವು ಕನ್ನಡಿ ಸ್ವಲ್ಪ ಸಟ್ಟಿಗೆ ತೋರಿಸುತ್ತೆ, ಕೆಲವು ಕನ್ನಡಿ ಸ್ವಲ್ಪ ದಪ್ಪ ತೋರಿಸುತ್ತೆ. ಅದು ದಪ್ಪಾಗಿ ತೋರಿಸಿದ್ರು, ಉದ್ದುದ್ದ ತೋರಿಸಿದ್ರು, ಅದು ತೆಳ್ಳಿಗೆ ತೋರಿಸಿದ್ರು, ಪುರುಷನಿಗೇನು ಅದು ಯಾವುದು ಸಂಬಂಧ ಪಟ್ಕೊಳ್ಳಲ್ಲ. ಅದು ಕನ್ನಡಿ ನಿಮಿತ್ತದಿಂದ ಆಗಿರ್ತಕ್ಕಂತಹ ವ್ಯತ್ಯಾಸ.
ಕನ್ನಡಿ ಕನ್ನಡಿಯಲ್ಲಿ ಆಗುವಂತಹ ವಿಶೇಷದಿಂದ ವ್ಯತ್ಯಾಸದಿಂದ ಪುರುಷ ಹೇಗೆ ವ್ಯತ್ಯಾಸ ಆಗೋದಿಲ್ವೋ ಹಾಗೆ ನೀರಿನಲ್ಲಿ ಇರ್ತಕ್ಕಂತಹ ಕೊಳೆಯಿಂದ ಸೂರ್ಯಚಂದ್ರಾದಿಗೆ ಆ ದೋಷ ಹೇಗೆ ಬರಲ್ವೋ, ನೀರು ಸ್ವಲ್ಪ ಕಪ್ಪಾಗಿದ್ರೆ ಅದು ಹಸಿರಾಗಿದ್ರೆ ಅದು ಇನ್ನೇನೋ ಕೊಳೆಯಾಗಿದ್ರೆ ಆ ಪ್ರತಿಬಿಂಬವು ಆ ರೀತಿ ಕೊಳೆಯಾಗಿ ಕಾಣುತ್ತೆ. ಅಥವಾ ನೀರು ಅಲುಗಾಡ್ತಾ ಇದ್ರೆ ಆ ಪ್ರತಿಬಿಂಬ ಅಲುಗಾಡುತ್ತಲ್ಲ ಅದರಿಂದ ಬಿಂಬವು ಅಲುಗಾಡದಂತೆ ಭ್ರಾಂತಿ ಆಗುತ್ತೆ. ಆದ್ರೆ ಬಿಂಬ ಏನು ಅಲುಗಾಡ್ತಾ ಇರಲ್ಲ, ಬಿಂಬಕ್ಕೇನು ಕೊಳೆಯಾಗಿರಲ್ಲ, ಪ್ರತಿಬಿಂಬದಲ್ಲಿ ಹಾಕಿ ಬರುತ್ತೆ. ಪ್ರತಿಬಿಂಬದಲ್ಲೂ ಆ ಪ್ರತಿ ಉಪಾಧಿ ಹೇಗಿದ್ಯೋ ಹಾಗಾಗುತ್ತೆ. ಎಷ್ಟರ ಹೇಳ್ತೀವಿ ನೋಡಿ, ಪುರುಷ ಮತ್ತು ಆದಿತ್ಯಾದಿಗಳು ಎರಡೂ ದೃಷ್ಟಾಂತ. ಈಗ ಕನ್ನಡಿ ಮುಂದೆ ಪುರುಷ, ಆ ಸರೋವರಾದಿಗಳಲ್ಲಿ ಆದಿತ್ಯ, ಆದಿತ್ಯ ಚಂದ್ರ. ಸರೋವರದ ಮೇಲೆ ಆದಿತ್ಯನ ಚಂದ್ರನ ಪ್ರತಿಬಿಂಬ ಬಿದ್ದರೆ, ಕನ್ನಡಿ ಮುಂದೆ ಪುರುಷನ ಪ್ರತಿಬಿಂಬ ಇದ್ದಾಗ ಅದು ಆದರ್ಶ ಉದಕಾದಿ. ಕನ್ನಡಿ ಮತ್ತು ನೀರು ಇವುಗಳಲ್ಲಿ ಛಾಯಾ ಮಾತ್ರ ಹೊಕ್ಕಿದ್ದಾನೆ, ಹೊತ್ತು ನಿಜ ಹೊಕ್ಕಿಲ್ಲ ಅವನು. ಕನ್ನಡಿ ಒಳಗೆ ಈ ಮನುಷ್ಯ ಹೊಕ್ಕಿದ್ರೆ ನೀವೆಲ್ಲ ತೋರ್ತಾ ಇದ್ದೀರಲ್ಲ ನನಗೆ, ನಂಗೆ ಈ ಟಿ ವಿ ಒಳಗೆ ಇದೀರಾ ನಂಗೆ ಭ್ರಾಂತಿ ಆಗ್ತಿದೆ. ಆದ್ರೆ ನೀವು ಟಿ ವಿ ಒಳಗೆ ಏನಿಲ್ಲ, ಈಗ ತೋರ್ತಾ ಇದ್ದೀರಾ ಹೊರತು ನಿಜವಾಗಿ ನೀವು ನಿಮ್ಮ ಮನೆಯಲ್ಲೇ ಸ್ವತಂತ್ರವಾಗಿದ್ದೀರಾ. ಆದ್ರೆ ನನಗೆ ಇಲ್ಲಿ ತೋರ್ತಾ ಇದ್ದೀರಾ ಅನ್ನೋದು ಇದೊಂದು ಈ ಉಪಾಧಿಯಿಂದ ತೋರುವಂತಹ ಒಂದು ವಿಶೇಷ. ವಸ್ತುತಃ ನೀವು ಇದಕ್ಕೆ ಕಂಡುಕೊಂಡವರೇ ಅಲ್ಲ, ಇದಕ್ಕೆ ಹೊರಚಾದವರು, ಇದು ನೀರಿದವರು. ಆದ್ರೂ ಇಲ್ಲಿ ತೋರ್ತೀರಾ, ತೋರಿದ ಮಾತ್ರಕ್ಕೆ ಏ ನೀವು ಇದ್ರ ಸಂಬಂಧ ಆಗಲಿ, ಇದು ನಿಮ್ಮನ್ನು ಒಂದ್ ರೀತಿ ಬ್ರೈಟ್ ಆಗಿ ತೋರಿಸಿದ್ರೆ ಅಥವಾ ಒಂದ್ ರೀತಿ ಡಲ್ ಆಗಿ ತೋರಿಸಿದ್ರೆ ಅಥವಾ ಏನೋ ಒಂದು ಇದಾಗಿ ಬ್ಲರ್ ಆಗಿ ತೋರಿಸಿದ್ರೆ ಅದು ಯಾವುದು ನಿಮ್ಗೆ ಸಂಬಂಧ ಪಡಲ್ಲ. ಅದಷ್ಟು ಈ ಉಪಾಧಿ ಇದು. ಆ ಛಾಯಾಮಾತಿ ಪ್ರವೇಶ ಮಾಡಿದಂತಹ ಆ ಪುರುಷಾದಿತ್ಯಾದಿಗಳು ಆದರ್ಶ ಉದಕಾದಿ ದೋಷಗಳಿಂದ, ಕನ್ನಡಿಯ ದೋಷದಿಂದ, ನೀರಿನ ದೋಷದಿಂದ ಆ ಪುರುಷನು ಸಂಬಂಧ ಪಟ್ಕೊಳ್ಳೋದಿಲ್ಲ, ಸೂರ್ಯಚಂದ್ರಾದಿಗಳು ಸಂಬಂಧ ಪಟ್ಕೊಳ್ಳೋದಿಲ್ಲ ಅನ್ನೋದು ಹೇಗೋ ಅದೇ ರೀತಿ ಸದಾಖ್ಯಾಪರಾದೇವತೆಗೆ ಅಂತಃಕರಣೋಪಾಧಿ ಅಥವಾ ಜೀವೋಪಾಧಿಯಿಂದ ಉಂಟಾದಂತಹ ದೋಷದಿಂದ ಅವನಿಗೇನು ದೋಷ ಬರುವುದಿಲ್ಲ, ಅವನು ಹಾಗೆ ಇರ್ತಾನೆ. ಹಾಗಾದ್ರಿಂದ ಅವನು ಬುದ್ಧಿಪೂರ್ವಕವಾಗಿ ಸೃಷ್ಟಿ ಮಾಡಿ ತಾನು ಸುಖ ದುಃಖಾದಿಗೆ ಯಾಕೆ ಗುರಿಯಾದ, ಯಾಕೆ ಪಕ್ಕ ಆದ, ಆಗ್ಬೇಕಾಗಿತ್ತಲ್ಲ, ಆಗ್ಬಾರ್ದಾಗಿತ್ತಲ್ಲ, ಅದು ಪ್ರವೇಶ ಮಾಡಬಾರ್ದಾಗಿತ್ತಲ್ಲ ಅನ್ನೋ ತರ್ಕವೆಲ್ಲ ಸುಮ್ಮನೆ ಲೋಕದೃಷ್ಟಿಯಲ್ಲಿ ಮಾಡ್ಕೊಳ್ತಾ ಹೊರತು ಈ ಅವಿದ್ಯಾಕಲ್ಪಿತವಾದ ವ್ಯವಹಾರದಲ್ಲಿ ಇದೆಲ್ಲ ಆಕ್ಷೇಪ ಬರೋಲ್ಲ. ಒಂದು ಪ್ರಶ್ನೆ ಏನೋ, ಅದು ಯಾಕೆ ಸ್ವತಂತ್ರವಾದ ಪರದೇವತೆ ಸೃಷ್ಟಿ ಮಾಡಿ ಬುದ್ಧಿಪೂರ್ವಕವಾಗಿ ದೇಹಗಳು ಸೇರಿಕೊಂಡು ಸುಖ ದುಃಖಾದಿ ಅನುಭವಿಸ್ತಾ ಇದೆ ಅಂತ. ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟರು, ಎರಡು ತರಹ ಉತ್ತರ ಕೊಡ್ಬೋದಾಯ್ತು. ಒಂದು ತರಹ ಅದು ಅದು ಆ ಜೀವರು ಮಾಡುವ ಧರ್ಮಾಧರ್ಮಗಳಿಂದ ತೋರೋದನ್ನೇ ಪ್ರವೇಶ ಮಾಡಿದ್ರೆ ಹೇಳ್ತಾ ಇದೆಯಪ್ಪ ನಿಜವಾಗಿಲ್ಲ ಅಂತ ಹೇಳ್ಬೋದಾಯ್ತು. ಅಥವಾ ಜೀವರೂಪದಿಂದ ಪ್ರವೇಶ ಮಾಡುವುದರಿಂದ ಜೀವನಿಗೆ ಆ ಸುಖ ದುಃಖಾದಿಗಳಾಗಿದೆ ಹೊರತು ಪರದೇವತೆಗೆ ಇಲ್ಲ ಅಂತ ಇಲ್ಲಿ ಉತ್ತರ ಕೊಡ್ತೀನಿ. ಪ್ರಶ್ನೆ ಒಂದೇ, ಸ್ವತಂತ್ರವಾಗಿದ್ದು ಸರ್ವಜ್ಞವಾಗಿದ್ದು ಆ ಪರದೇವತೆ ಬುದ್ಧಿಪೂರ್ವಕವಾಗಿ ಸೃಷ್ಟಿ ಮಾಡಿ ದೇಹದೊಳಗೆ ಬಂದು ಸುಖ ದುಃಖ ಆದ್ರೂ ಯಾಕೆ ಅನುಭವಿಸಬೇಕಾಗಿತ್ತು ಅಂತ ಪ್ರಶ್ನೆ. ಅದಕ್ಕೆ ತನ್ನ ರೂಪದಿಂದ ಪ್ರವೇಶ ಮಾಡಿಲ್ಲಪ್ಪ, ಜೀವರೂಪದಿಂದ ಪ್ರವೇಶ ಮಾಡಿ ಅದು ತೋರ್ತಾ ಇದೆ, ನಿಜವಾಗಿ ಆ ಜೀವನಿಗೂ ಪರಮಾರ್ಥವಾಗಿಲ್ಲ, ಅವಿದ್ಯೆಯಿಂದ ಆಗಿದೆ ಅಂತ ಗೊತ್ತಾ ಇದ್ದಾರೆ. ಆದರ್ಶ ಉದಕಾದಿ ದೋಷಗಳಿಂದ ಆ ಸೂರ್ಯಚಂದ್ರಾದಿಗಳು ಅಥವಾ ಪುರುಷರು ಸಂಬಂಧ ಪಟ್ಕೊಳ್ಳೋದಿಲ್ಲ ಅನ್ನೋದು ಹೇಗೋ ಅದರಂತೆ ದೇವತೆಯು ಕೂಡ ಜೀವನು ಅಭಿಮಾನ ಪಟ್ಕೊಂಡು ಒದ್ದಾಡ್ತಾ ಇರುವ ದೋಷದಿಂದ ಪರದೇವತೆಗೇನು ಸಂಬಂಧ ಆಗುವುದಿಲ್ಲ. ಜೀವ ಸಂಬಂಧ ಪಡ್ಕೊಂಡು ಅಳ್ಬಹುದು, ಅಯ್ಯೋ ನನ್ನ ಮಗ ಹೋದ, ನನ್ನ ದುಡ್ಡು ಕಳ್ಕೊಂಡೆ, ನನ್ಗೆ ಅಂಥ ಕಾಯಿಲೆ ಬಂತು, ನನ್ನ ಅಪ್ಪ ಹೋದ, ನಮ್ಮಿಂದ ಹೋದ, ಏನೇನೋ ಆದ ಅನರ್ಥಕ್ಕೆ ಅಳಬಹುದು. ಅದ ಪುರುಷಾರ್ಥಕ್ಕೆ ಸಂತೋಷ ಪಡ್ಬೋದು, ಹಿಗ್ಗಬಹುದು, ಅಯ್ಯೋ ಕಾರ್ ಬಂತು, ಮನೆ ಸಿಕ್ತು, ಮಕ್ಕಳಾಯ್ತು, ಹಿಗ್ಲೂಬಹುದು. ಹಿಗ್ಗೋದು ಅವಿವೇಕ, ಕುಗ್ಗೋದು ಅಳೋದು ಅವಿವೇಕ, ಎರಡೂ ಅವನ ಸ್ವರೂಪಕ್ಕೆ ಸೇರಿದ್ದಲ್ಲ, ಭ್ರಾಂತಿನ ಪಟ್ಕೊಳ್ತಾನೆ ಅಷ್ಟೇ. ವಾಸ್ತವಿಕವಾಗಿ ಅವರಿಗೆ ಏನು ಸಂಬಂಧಪಟ್ಟಿಲ್ಲ. ಇದಕ್ಕೆ ಕಠೋಪನಿಷತ್ ಮಂತ್ರ ಉದಾಹರಣೆ ಕೊಡ್ತಾರೆ. ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನಿಲಿಪ್ಯತೆ ಚಾಕ್ಷುಷೀ ಬಾಹ್ಯ ದೋಷೈಃ ಏಕಸ್ತಥಾ ಸರ್ವಭೂತಾಂತರಾತ್ಮ ನಿಲಿಪ್ಯತೆ ಲೋಕ ದುಃಖೇನ ಬಾಹ್ಯಃ. ಹೇಗೆ ಸೂರ್ಯನೇ ಎಲ್ಲರ ಕಣ್ಣಾಗಿದ್ದಾನೆ, ಎಲ್ಲಾ ಕಣ್ಣಿಗೂ ಅನುಗ್ರಹ ದೇವತೆಯಾಗಿದ್ದಾನೆ. ನಾವು ಏನ್ ನೋಡ್ತಾ ಇದೀವಿ ರೂಪವನ್ನ, ಸೂರ್ಯನ ಅನುಗ್ರಹದಿಂದಲೇ ನೋಡ್ತಾ ಇದ್ರು ಕೂಡ ಸೂರ್ಯನಿಗೆ ಆ ರೂಪವನ್ನು ನೋಡಿದ್ರಿಂದ ಸಂತೋಷವಾಗ್ಲಿ ದುಃಖ ಆಗ್ಲಿ ಎರಡೂ ಉಂಟಲ್ಲ. ಯಾರು ಕಣ್ಣಲ್ಲಿ ಅಭಿಮಾನ ಪಟ್ಕೊಂಡಿದ್ದಾನೋ ಅವನಿಗೆ ಈ ರೂಪ ಚೆನ್ನಾಗಿದೆ, ಓ ಈ ರೂಪ ಅಗ್ಲಿ ಚೆನ್ನಾಗಿಲ್ಲ ಕೆಟ್ಟದಾಗಿದೆ ಅಂತ ಬೇಜಾರಾಗುತ್ತೆ. ಚೆನ್ನಾಗಿಲ್ಲ ಅಂದ್ರೆ ಬೇಜಾರಾಗುತ್ತೆ, ಚೆನ್ನಾಗಿದ್ರೆ ಸಂತೋಷ ಆಗುತ್ತೆ,
ಆ ಕಣ್ಣಲ್ಲಿ ಅಭಿಮಾನ ಪಟ್ಕೊಂಡು ಜೀವನಿಗೆ ಅದೇ ಕಣ್ಣಲ್ಲೇ ಸೂರ್ಯ ಇದ್ರು ಅನುಗ್ರಹ ಮಾಡ್ತಿದ್ರು ಸೂರ್ಯನಿಗೆ ಅದರ ಲೇಪ ಆಗೋದಿಲ್ಲ ಹಾಗೆ ಎಲ್ಲಾ ಉಪಾಧಿಗಳನ್ನು ದೇವತೆಗಳು ಅನುಗ್ರಹ ಮಾಡ್ತಿದ್ರು ಉಪಾಧಿ ಅಭಿಮಾನ ಪಟ್ಕೊಂಡವನಿಗೆ ಸುಖ ದುಃಖ ಆಗಿದೆ ಹೊರತು ಆ ದೇವತೆಗೆ ಸುಮ್ಮನೆ ಅನುಗ್ರಹ ಮಾಡೋದಷ್ಟೇ ಹೊರತು ಅದಕ್ಕೆ ಯಾವ ಸುಖವೂ ಇಲ್ಲ ದುಃಖವೂ ಇಲ್ಲ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ ಹಾಗೆ ಒಬ್ಬನೇ ಎಲ್ಲಾ ಭೂತಗಳಿಗೂ ಅಂತರಾತ್ಮನಾಗಿದ್ದು ಅವನೇ ಎಲ್ಲಾ ಜೀವರೂಪದಿಂದ ತೋರುತ್ತಿದ್ರು ಜೀವನಿಗೆ ಸಾಕ್ಷಿಯಾಗಿಯೂ ಇದ್ದಾನೆ ಜೀವನಾಗಿಯೂ ತೋರ್ತಾ ಇದ್ದಾನೆ ಅದು ಅಭಿಮಾನದಿಂದ ಜೀವರೂಪವಾಗಿ ತೋರ್ಕೊಳ್ತಾ ಇರುವವನು ನಾನು ಸುಖ ದುಃಖ ಅನುಭವಿಸ್ತಾ ಇದ್ದೀನಿ ಪುಣ್ಯ ಪಾಪ ಮಾಡ್ತಾ ಇದ್ದೀನಿ ಕೊಂಡವನು ಅವನು ಸಂಸಾರಕ್ಕೆ ಪಕ್ಕ ಆಗ್ತಾನೆ ಯಾರು ಅದನ್ನು ಬೆಳಗ್ತಾ ಇದ್ದಾನೋ ಅನಷ್ಟನ್ನೂ ಅಭಿಚಾಕಶೀತಿ ಎರಡು ದಾಸುಪರ್ಣ ಸೈಜಾ ಸಖಾಯ ಸಮಾನಂ ವೃಕ್ಷಂ ವೃಷಸ್ವ ಜಾತಿ ತಯೋರಣ್ಯ ಪಿಪ್ಪಲಂ ಸ್ವಾತಿ ಎರಡರಲ್ಲಿ ಎರಡು ಹಕ್ಕಿಗಳಲ್ಲಿ ಒಂದು ಹಕ್ಕಿ ಪುಣ್ಯ ಪಾಪವನ್ನು ಅನುಭವಿಸ್ತಾ ಇದೆ ಯಾವುದು ಜೀವಾನು ಹಕ್ಕಿ ಇನ್ನೊಬ್ಬ ಅನಷ್ಟನ್ನು ತಿನ್ನದೇನು ಸುಮ್ಮನೆ ತಿನ್ನು ಅನುಭವಿಸೋ ಮಾಡ್ಕೊ ಮಾಡ್ಕೊಂಡು ಎಲ್ಲಕ್ಕೂ ಓಕೆ 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 ಅಂತ ಇದ್ದಾನೆ ಸುಮ್ಮನೆ ನೋಡ್ತಾ ಇದ್ದಾನೆ ಯಾವುದಕ್ಕೂ ಅವನು ಇದಾಗ್ತಿಲ್ಲ ಇವನು ಮಾತ್ರ ಹಾಗೆ ಸಂತೋಷದಾಗ ಉಬ್ತಾನೆ ದುಃಖ ಆದ ಕುಗ್ತಾನೆ ಇದು ಇವನ ಅವಿವೇಕದಿಂದ ಆಗುವ ಅನರ್ಥ ಇವನು ಲೋಕ ದುಃಖದಿಂದ ಸರ್ವಭೂತಾಂತರಾತ್ಮನ ಅಂಟ್ಕೊಳ್ಳೋದಿಲ್ಲ ಯಾಕೆಂದ್ರೆ ಭಾಷ್ಯನು ಹೊರಚ್ಚಾಗಿದ್ದಾನೆ ಅತೀತನಾಗಿದ್ದಾನೆ ಏನು ಅನ್ಕೊಳ್ಳೋದಿಲ್ಲ ಅಂತ ಕಠೋಪಿತಮ ಅಂತ ಕಟ್ತಾರೆ ಇನ್ನೊಂದು ಕಾಟಕೆ ಅಂತ ಇದ್ದಾರೆ ಆಕಾಶವತ್ಸಲಗತಷ್ಟ ನಿತ್ಯ ಇತಿ ಕಾಟಕೆ ಅಂದ್ರು ಕಾಟಕೆ ಅಂದ್ರೆ ಎಲ್ಲಿ ಕಟಶಾಖೆ ಯಾವ ಉಪನಿಷತ್ತು ಗೊತ್ತಿಲ್ಲ ಸ್ವಾಮಿ ಕ್ವಶ್ಚನ್ ಮಾರ್ಕ್ ಹಾಕ್ಬಿಟ್ರು ಎಲ್ಲಿದೆ ಸಿಕ್ಕಿಲ್ಲ ಅಂತ ಬಟ್ ಅರ್ಥ ಏನು ಆತ್ಮನು ಆಕಾಶದಂತೆ ಸರ್ವಗತನು ನಿತ್ಯನೂ ಆಗಿದ್ದಾನೆ ಆಕಾಶ ಹೇಗೆ ಎಲ್ಲಾ ಕಡೆಯಲ್ಲಿದ್ದು ಯಾವುದಕ್ಕೂ ಅಂಟ್ಕೊಂಡಿಲ್ವೋ ಎಷ್ಟೇ ಮಳೆ ಬಂದ್ರು ಒದ್ದೆ ಆಗಲ್ಲ ಎಷ್ಟೇ ಬೆಂಕಿ ಬಿದ್ದು ಸುಟ್ಟು ಹೋಗೋದಿಲ್ಲ ಆಕಾಶಕ್ಕೆ ಯಾವ ವಿಕಾರವೂ ಹೇಗಾಗಲ್ವೋ ಆಕಾಶಕ್ಕೂ ಕಾರಣ ಆದ ಆಕಾಶಕ್ಕೂ ಸಾಕ್ಷಿಯಾದ ಆಕಾಶಕ್ಕೂ ತಿಳಿದ ಪರಮಾತ್ಮನಿಗೆ ಏನು ಆಗೋದಿಲ್ಲ ಎಲ್ಲವೂ ನೀರಿದೆ ಜಾಯತೀವ ಲೀಲಾಯತೀವ ಇಷ್ಟ ವಾಚಿಸಿದೆ ಹಾಗೆ ಬೃಹದಾರಣ್ಯದಲ್ಲಿ ಆತ್ಮನು ಧ್ಯಾಯಂತ್ಯಾಂ ಬುದ್ಧೌ ಧ್ಯಾಯತೀವ ಲೀಲಾಯಂತ್ಯಾಂ ಇಂದ್ರಿಯಾಣಿ ಲೀಲಾಯತೀವ ಸ್ವತಃ ಆತ್ಮ ನೈವ ಧ್ಯಾಯತಿ ಇತ ಲೀಲಾಯತೆ ಆತ್ಮಲಾಯಿತಿ ಬುದ್ಧಿ ಧ್ಯಾನ ಮಾಡ್ತಾ ಇದ್ದೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತಾರೆ ನೀವೇನ್ ಮಾಡ್ತಿದ್ದೀರಾ ಧ್ಯಾನ ಮಾಡ್ತಾ ಇದ್ದೀನಿ ನೀ ಎಂತ ಧ್ಯಾನ ಮಾಡೋದು ಧ್ಯಾನ ಮಾಡುವ ಏಕಾಗ್ರತೆಯಿಂದ ಕೂಡಿದ ಅಂತಃಕರಣವನ್ನು ನಾನು ಅಂದ್ಕೊಂಡು ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ತತ್ತುಕೊತಾ ಇದ್ದೀರ ಅದನ್ನು ನೀವು ನೋಡೋ ಸ್ವರೂಪದಲ್ಲೇ ಹೊರತು ನೀವು ಧ್ಯಾನ ಮಾಡೋರು ಅಲ್ಲ ನಿಮ್ಗೆ ವಿಕ್ಷೇಪವೂ ಇಲ್ಲ ಧ್ಯಾನ ವಿಕ್ಷೇಪ ಎಲ್ಲ ಈ ನಾನು ಅನ್ನೋದಕ್ಕೆ ಬರುತ್ತೆ ಹೊರತು ನಾನು ಅದನ್ನು ಮೀರಿರುವ ಸ್ವರೂಪಕ್ಕೆ ಧ್ಯಾನವೂ ಇಲ್ಲ ವಿಕ್ಷೇಪವೂ ಇಲ್ಲ ಸಂಸಾರವೂ ಇಲ್ಲ ದುಃಖವೂ ಇಲ್ಲ ಅದು ಯಾವಾಗಲೂ ನಿತ್ಯ ಏಕರೂಪ ಇದೆ ಧ್ಯಾಯಂತ್ಯಾಂ ಬುದ್ಧಿ ಧ್ಯಾಯತೀವ ಇವಕಾರ ಹಾಕ್ತು ಸುದ್ದಿ ಧ್ಯಾನ ಮಾಡುವನಂತೆ ತೋರ್ಸಿ ಕಣೋ ಧ್ಯಾನ ಮಾಡ್ತಾ ಇರೋಲ್ಲ ಧ್ಯಾನ ಮಾಡುವನಲ್ಲ ಧ್ಯಾನ ಮಾಡ್ತೀನಿ ಅಂತ ಅಂದ್ಕೊಂಡವನು ಆ ಅಭಿಮಾನಿಗಳು ಜೀವ ನಾನು ಈಗ ಒಂದು ಗಂಟೆ ರೂಮ್ ಹೋಗ್ಬಿಟ್ಟು ಧ್ಯಾನ ಮಾಡ್ತೀನಿ ಧ್ಯಾನ ಮಾಡ್ತಾ ಕುತ್ಕೊಳ್ತೀನಿ ಇವಾಗ ನನ್ನ ತನ್ನ ಧ್ಯಾನ ತುಂಬಾ ಚೆನ್ನಾಗಿ ನಡೀತಾ ಇದೆ ಧ್ಯಾನ ಬಹಳ ಇದಾಗ್ತಾ ಇದೆ ಆ ಚೆನ್ನಾಗಿ ನಡೀತಾ ಇದೆ ಆ ಅಭಿಮಾನ ಅದು ಆಗ್ಲಿಲ್ಲ ಅಂದ್ರೆ ಧ್ಯಾನ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಆ ದುಃಖ ಎರಡು ಆ ಜೀವನಿಗೆ ಈಗ ಆ ಎರಡನ್ನೂ ಬೆಳಗುವ ಸಾಕ್ಷಿಗೆ ಅದು ಧ್ಯಾನವೂ ಮಾಡೋದಿಲ್ಲ ಧ್ಯಾನದಿಂದ ಆಗುವ ಸಂತೋಷವಾಗ್ಲಿ ಸಮಾಧಾನವಾಗ್ಲಿ ಅದೂ ಇಲ್ಲ ವಿಕ್ಷೇಪವಾದ್ರೆ ತನ್ನಿಮಿತ್ತವಾದ ದುಃಖವಾಗ್ಲಿ ಬೇಜಾರಾಗ್ಲಿ ಅದು ಇದು ಒಂದು ಹಂತಕ್ಕೆ ಹೇಳೋದಾದ್ರೆ ಇದು ಅವಿವೇಕವೇ ಧ್ಯಾನ ಮಾಡ್ತೀನಿ ಅನ್ನೋದು ಹೇಗೆ ಕರ್ಮ ಮಾಡ್ತೀನಿ ಹೇಗೆ ಅವಿವೇಕವ ಧ್ಯಾನ ಮಾಡೋದು ಒಂದು ಅವಿವೇಕ ಪರಮಾರ್ಥವಾಗಿ ಹೀಗಾಗಿ ಏನು ಧ್ಯಾನ ಮಾಡಬೇಕಾಗಿಲ್ಲ ಮಾಡೋರೇ ಅಲ್ಲ ಯಾವ ಕರ್ತೃತ್ವ ಇಲ್ಲ ಯಾವ ಭೋಕ್ತೃತ್ವ ಇಲ್ಲ ಯಾವ ವಿಕಾರವೂ ಯಾವಾಗಲೂ ನಿತ್ಯ ಶುದ್ಧರು ನಿತ್ಯ ಬುದ್ಧರು ನಿತ್ಯ ಮುಕ್ತರಾಗಿರ್ತಕ್ಕಂಥ ಸ್ವರೂಪವೇ ನಮ್ಮ ಸ್ವರೂಪ ಹಾಗೆ ಲೀಲಾಯಿತೀವ ಅಲ್ಗಾಡ್ತಾ ಇರುವಂತೆ ಅದೇ ಕಂಪಮಾನಿ ಜಲೆ ತದ್ಗತ ಸವಿತಾ ಕಂಪತೀವ ನೀರು ಅಲ್ಗಾಡ್ತಾ ಇದ್ರೆ ಅದರೊಳಗಿರುವ ಸೂರ್ಯನು ಅಲ್ಗಾಡ್ತಾ ಇದ್ದಾನೆ ಭ್ರಾಂತಿ ಉಂಟಾಗುವ ಹಾಗೇನೆ ಬುದ್ಧಿಯಾದಿಗಳು ಚೇಷ್ಟೆ ಮಾಡ್ತಿದ್ರೆ ತಾನು ಚೇಷ್ಟೆ ಮಾಡ್ತಾ ಇದ್ದೀನಿ ನಾನು ಅದಕ್ಕೆ ಸೇರ್ಕೊಂಡೆ ಅಂತ ಹೇಳಿ ಅಭಿಮಾನ ಪಟ್ಕೊಂಡು ಇವ್ರು ಒದ್ದಾಡ್ತಾ ಇರ್ತಾರೆ ವಾಸ್ತವಿಕವಾಗಿ ಆತ್ಮನಿಗೆ ಅಲುಗಾಟವಿಲ್ಲ ಧ್ಯಾನವಿಲ್ಲ ಶಾಂತಿ ಇಲ್ಲ ಸುಖ ಇಲ್ಲ ದುಃಖ ಇಲ್ಲ ರಾಗದ್ವೇಷ ಇಲ್ಲ ಯಾವ ಗುಣವಿಕಾರವೂ ಸಂಬಂಧವೂ ಇಲ್ಲ ಗುಣಗಳು ಅವಿದ್ಯಾ ಕಲ್ಪಿತವೆ ಗುಣ ತೋರ್ಕೊಳ್ಳುವ ಉಪಾಧಿಯು ಅವಿದ್ಯಾ ಕಲ್ಪಿತವೆ ಎಲ್ಲ ಜೀವನ ಇರೋದೆಲ್ಲ ಏಕಮೇವಾದ ಪರಬ್ರಹ್ಮ ಒಂದೇ ಯಾವಾಗಲೂ ಹಾಗೆ ಇರ್ತಕ್ಕದ್ದು ಯಾವಾಗಲೂ ಕಾಲ ಅಲ್ಲ ಯಾವ್ಯಾವ ಗಮನಿಸ್ತೀರೋ ಅವಾಗಲೂ ಹಾಗೆ ಇರ್ತಕ್ಕದ್ದು ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪ ಆಗಿರ್ತಕ್ಕದ್ದು ಎಂಬುದಾಗಿ ಬೃಹದಾರಣ್ಯದಲ್ಲೂ ಕೂಡ ಈ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದೆ ಅದನ್ನ ಮನಮುಟ್ಟಿ ಅನ್ನೋದು ವಿಚಾರ ಮಾಡಬೇಕು ಆಗು 9 ಗಂಟೆ ಆಯಿತು ಮತ್ತೆ ನಾಳೆ ಈ ಪ್ಯಾರವನ್ನ
ಮತ್ತೆ 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 ವಿಚಾರ ಮಾಡಬೇಕು, ಮತ್ತೆ ಮತ್ತೆ ಅನುಸಂಧಾನ ಮಾಡಬೇಕು. ಅನುಭವವನ್ನೇ ಭಾಷಿಕರು ಮೀಟಿ ತೋರಿಸಿದ್ದಾರೆ, ಹೀಗಿದೆ ಅನುಭವ ನೋಡ್ಕೊಳ್ಳಿ, ಇದನ್ನು ನಿಮ್ಮ ಇದ್ರಲ್ಲಿ ವೆರಿಫೈ ಮಾಡ್ಕೊಳ್ಳಿ, ನಿಮಗೆ ಸತ್ಯ ಗೊತ್ತಾಗತ್ತೆ, ತತ್ವ ಬಯಲಾಗತ್ತೆ, ಸತ್ಯ ಬಯಲಾಗತ್ತೆ, ಪರಮಾರ್ಥ ಕೃತಾರ್ಥ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ ಗುರುಗಳೇ. ಒಳ್ಳೇದಾಗ್ಲಿಮ್ಮ.